ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಕನ್ನಡ ಅಭಿಮಾನಿಗಳೇ ನಮಸ್ಕಾರಗಳು, ಶರಣು ಶರಣಾರ್ಥಿಗಳು. ಇದು ವಚನ ಜ್ಞಾನ ಎಂಬ ನೇರ ಫೋನ್ ಇನ್ ಕಾರ್ಯಕ್ರಮ. ಇಲ್ಲಿ ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ ದಿನಕ್ಕೊಂದು ವಿಷಯವನ್ನು ನೀಡಲಾಗುವುದು. ವೀಕ್ಷಕ ಬಂಧುಗಳು ಕರೆ ಮಾಡುವ ಮುಖಾಂತರ ಆ ದಿನದ ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡು ಆಸಕ್ತಿ ಉಳ್ಳವರು ತಮಗೆ ಗೊತ್ತಿರುವ ಬಸವಾದಿ ಶರಣರ ವಚನಗಳನ್ನು 2 ನಿಮಿಷ ಕಾಲಾವಧಿಯಲ್ಲಿ ಹಾಡಲು ಅವಕಾಶ ಕಲ್ಪಿಸಿಕೊಡಲಾಗುವುದು. ಈ ನೇರ ಫೋನ್ ಇನ್ ಕಾರ್ಯಕ್ರಮವು ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ಸಂಜೆ 4:30 ರಿಂದ 5:30 ರವರೆಗೆ ಬಿತ್ತರಗೊಳ್ಳಲಿದೆ. ಕನ್ನಡಾಭಿಮಾನಿಗಳೇ, ಹೆಚ್ಚಿನ ಸಂಖ್ಯೆಯಲ್ಲಿ ಕರೆ ಮಾಡಿ ತಮ್ಮ ವಚನ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ. ಪ್ರಚಲಿತ ಪ್ರಾದೇಶಿಕ ವಿದ್ಯಮಾನಗಳ ಬಗ್ಗೆ ಬನ್ನಿ, ಚರ್ಚೆಯನ್ನು ಮಾಡೋಣ. ತಾವುಗಳು ಕರೆ ಮಾಡಬೇಕಾಗಿರುವಂತಹ ದೂರವಾಣಿ ಸಂಖ್ಯೆಗಳು ಈ ರೀತಿ ಇವೆ. ಮೊದಲನೇ ಸಂಖ್ಯೆ 0804046467, ಮತ್ತೊಂದು ಸಂಖ್ಯೆ 0804046467. ವೀಕ್ಷಕ ಬಂಧುಗಳೇ, ಇಂದು ಶರಣ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವವನ್ನು ಆಚರಿಸಲಾಗುತ್ತಿದೆ. ವೀರನಿಷ್ಠೆಯ ಶರಣರಿವರು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ದೇವರ ಹಿಪ್ಪರಿಗಿಯಲ್ಲಿ ಪರ್ವತಯ್ಯ ಸುಜ್ಞಾನವ್ವ ದಂಪತಿಗಳ ಪುತ್ರ ರತ್ನರಾಗಿ ಶರಣಕಿರಣ ಮಡಿವಾಳ ಮಾಚಿದೇವರು ಜನಿಸಿದರು. ಇವರ ಕಾರ್ಯಕ್ಷೇತ್ರ ಬಸವ ಕಲ್ಯಾಣ. ಶರಣರ ಬಟ್ಟೆಗಳನ್ನು ತೊಳೆಯುವುದು ಅಂತಂದರೆ ಶುಚಿ ಮಾಡುವುದು ಇವರ ಕಾಯಕವಾಗಿತ್ತು. ಮುಂದೆ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಶರಣ ಮಡಿವಾಳ ಮಾಚಿದೇವರು ಹೊತ್ತಂತಹ ಜವಾಬ್ದಾರಿ ಗುರುತರವಾದದ್ದು. ಶರಣ ಧರ್ಮ ಸಂರಕ್ಷಣೆ, ವಚನ ಸಾಹಿತ್ಯದ ರಕ್ಷಣೆಯ ದಂಡನಾಯಕತ್ವವನ್ನು ಜವಾಬ್ದಾರಿಯನ್ನು ಹೊತ್ತು ಶರಣ ಚನ್ನಬಸವಣ್ಣನವರು, ಶರಣೆ ಅಕ್ಕನಾಗಮ್ಮನವರು, ಶರಣ ಕಿನ್ನರಿ ಬ್ರಹ್ಮಯ್ಯನವರು ಮೊದಲಾಗಿ ಅವರೊಂದಿಗೆ ಶರಣ ಮಡಿವಾಳ ಮಾಚಿದೇವರು ಶರಣ ಸಮೂಹದ ಭೀಮರಕ್ಷೆಯಾಗಿ ನಿಂತರು. ಕಲಚೂರ್ಯ ರಾಯ ಮುರಾರಿಯನ್ನು ಎದುರಿಸಿ ಭೀಮಾ ನದಿಯನ್ನು ದಾಟಿ ತಲ್ಲೂರು, ಮುರಗೋಡ, ಕಡಕೋಳ, ತಡಕೋಡ, ಮೂಗಬಸವ, ಕಾತರವಳ್ಳಿಯಲ್ಲಿ ಅಲ್ಲಲ್ಲಿ ಕಾಳಗ ನಡೆಸಿದರು. ತಮ್ಮ ಧೈರ್ಯ ಅನುಪಮ ಬಲದಿಂದ ಶರಣರನ್ನು, ವಚನ ಸಾಹಿತ್ಯವನ್ನು ರಕ್ಷಿಸಿದ ಸಾಹಸಿ ಶರಣ ಮಡಿವಾಳ ಮಾಚಿದೇವರು ಉಳುವಿಗೆ ಹೋಗುತ್ತಿರುವಾಗಲೇ ಮಾರ್ಗ ಮಧ್ಯದಲ್ಲಿ ಮುರಗೋಡದ ಹತ್ತಿರವಿರುವ ಕಾರಿಮಣಿ, ಇದನ್ನು ಕಾರಿಮನೆ ಅಂತ ಕೂಡ ಕರೆಯಲಾಗುತ್ತೆ, ಅಲ್ಲಿ ಇವರು ಲಿಂಗೈಕ್ಯರಾದರು. ಇಂದಿಗೂ ಅಲ್ಲಿ ಇವರ ಗದ್ದುಗೆಯನ್ನು ನಾವು ನೋಡಬಹುದಾಗಿದೆ. ಬನ್ನಿ ಕನ್ನಡಾಭಿಮಾನಿಗಳೇ, ಇಂದು ವೀರಗಣಾಚಾರಿ ಶರಣ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವದ ಪ್ರಯುಕ್ತ ಅವರ ಘನ ವ್ಯಕ್ತಿತ್ವದ ಬಗ್ಗೆ ನಾವು ಮಾತನಾಡೋಣ. ಇಂದಿನ ವಿಷಯ ವೀರಗಣಾಚಾರಿ ಶರಣ ಮಡಿವಾಳ ಮಾಚಿದೇವರು. ಕರೆ ಮಾಡುವ ಮುಖಾಂತರ ನೀವು ಇವರ ಬಗ್ಗೆ ಮಾತನಾಡಬಹುದು. ಸಮಾಜಕ್ಕೆ ಒಳಿತನ ಉಂಟು ಮಾಡುವಂಥ ಯಾವುದಾದ್ರೂ ಸಂದೇಶ ಇದ್ದರೆ ಆ ಸಂದೇಶವನ್ನು ತಿಳಿಸಬಹುದು. ಮತ್ತು ಶರಣ ಮಡಿವಾಳ ಮಾಚಿ ತಂದೆಗಳ ಯಾವುದಾದ್ರೂ ವಚನಗಳು ನಿಮಗೆ ಗೊತ್ತಿದ್ದರೆ ಆ ವಚನಗಳನ್ನು ಕೂಡ ಇವತ್ತು ಹೇಳಬಹುದು. ಇಂದಿನ ಕಾರ್ಯಕ್ರಮದಲ್ಲಿ ಇಂದಿನ ಕಾರ್ಯಕ್ರಮದ ಮೊದಲನೇ ಕರೆ ಸಿದ್ಧವಾಗಿದೆ. ಬನ್ನಿ, ಯಾರು ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಮಾತಾಡ್ಸೋಣ. ಹಲೋ ಹಲೋ, ಶರಣು ಶರಣಾರ್ಥಿ, ತಮ್ಮ ಹೆಸರು? ಶರಣು ಶರಣಾರ್ಥಿ ಗುರು. ನನ್ನ ಹೆಸರು ಬರಂಗೌಡ ಆದಂಗೌಡ ಪಾಟೀಲ್ ನಾಗೂರಪ್ಪರ. ಹಾ ಅಪ್ಪರೆ, ಮೊಟ್ಟ ಮೊದಲನೇದಾಗಿ ಇವತ್ತು ಶರಣ ಮಡಿವಾಳ ಮಾಚಿ ತಂದೆಗಳ ಜಯಂತ್ಯೋತ್ಸವವನ್ನು ಆಚರಿಸಲಾಗ್ತಾ ಇದೆ. ಈ ದಿನದ ಶುಭಾಶಯಗಳು ತಮಗೆ. ಆಯ್ತಪ್ಪ, ಅವರ ನೆನಪಿಗಾಗಿ, ಅವರ ಮನಃಶಾಂತಿಗೆ ಒಳ್ಳೆಯದಾಗ್ಲಿ ಮಾಚಿದೇವರವನವರಿಗೂ. ತದನಂತರ ಅವರ ಬಗ್ಗೆ ನಾನು, ನನ್ನ ಅಭಿಪ್ರಾಯ, ಅವರು ಬಹಳ ಪ್ರಾಮಾಣಿಕವಾಗಿ ಶರಣರು ಜನಿಸುತ್ತಾ ತಮ್ಮ ಜೀವನದೊಳಗೆ ಕಷ್ಟ ನಷ್ಟಗಳನ್ನ ಕಳೆದರು. ತದನಂತರ ಅವರೆಲ್ಲ ತಮ್ಮ ಬಟ್ಟೆಗಳನ್ನ ಶರಣರು ಮಡಿ ಮಾಡಿ ಅವರೆಲ್ಲರಿಗೂ ಒಂದು ಒಳ್ಳೆಯ ಒಳ್ಳೆಯ ಇದನ್ನ ಹೇಳ್ಕೋತ ಅವ್ರು ತಮ್ಮ ಜನಜೀವನವನ್ನ ಕಳೆದುಕೊಂಡು ಬಂದ ಅಂತ ಮಡಿವಾಳ ಮಾಸ ದೇವರು ಅಪ್ಪರ. ನನಗೆ ಇಷ್ಟ, ನನ್ಗೆ ಪರವಾಗಿಲ್ಲ, ಸರಿ, ಇಷ್ಟಾದ್ರೂ ಹೇಳಕ್ ಪ್ರಯತ್ನ ಪಟ್ಟರಲ್ಲ, ಧನ್ಯವಾದ. ಇದರೊಟ್ಟಿಗೆ ವಚನ ಹೇಳ್ತೀರಾ ಯಾವ್ದಾದ್ರು? ಈಗ ಲಿಂಗಯ್ಯನ ಬಗ್ಗೆ ಒಂದು ಹಾಡು. ಮದುವೆಯ ಮಾಡಿದರು ಲಿಂಗಯ್ಯ, ಮದುವೆಯ ಮಾಡಿದರು ಲಿಂಗಯ್ಯ, ಮದುವೆಯ ಮಾಡಿದರು ಭುವನ ಕೈಲಾಸದೋಳು, ಮದುವೆಯ ಮಾಡಿದರು ಭುವನ ಕೈಲಾಸದೋಳು, ಬಸವ ಬಂಡಿಯ ಹೂಡಿ ನಾವು ನಿಬ್ಬಣದವರು, ಬಸವ ಬಂಡಿಯ ಹೂಡಿ ನಾವು ನಿಬ್ಬಣದವರು, ಸಂಗಯ್ಯ ಮಧುಮಗ ಶಿವಶರಣರು ಮುತ್ತೈದೆಯರು, ಮದುವೆಯ ಮಾಡಿದರು ಲಿಂಗಯ್ಯ,
ಹರಕೆಯ ಕಂಕಣ ಕಟ್ಟಿ ಶಿರವೇ ಜಡೆಯುಳ್ಳ ಚೆನ್ನ ಮಲ್ಲಿಕಾರ್ಜುನಯ್ಯ ಮದುವೆಯ ಮಾಡಿದರು ಲಿಂಗಯ್ಯಗ ಮದುವೆಯ ಮಾಡಿದರು ಭುವನ ಕೈಲಾಸದೋಳು ಮದುವೆಯ ಮಾಡಿದರು ಲಿಂಗಯ್ಯಗ ಧನ್ಯವಾದ ಪೊರೆ ಕರೆ ಮಾಡಿದ್ದಕ್ಕೆ ಮಾತನಾಡಿದ್ದಕ್ಕೆ ಶ್ರವಣ ಶರಣಾರ್ಥಿ ತಮಗೆ ಭರಮಗೌಡ ಆದಮಗೌಡ ಪಾಟೀಲರು ಕರೆಯನ್ನು ಮಾಡಿದರು ಇವತ್ತಿನ ವಿಷಯದ ಬಗ್ಗೆ ಮಾತನಾಡಿ ಜೊತೆಗೆ ಒಂದು ವಚನವನ್ನು ಅವರು ಹಾಡಿದರು ವೀಕ್ಷಕರ ಇವತ್ತು ವೀರಗಣಾಚಾರಿ ಮಡಿವಾಳ ಮಾಚಿತಂದೆಗಳ ಜಯಂತ್ಯೋತ್ಸವ ಹಾಗಾಗಿ ಇವತ್ತಿನ ವಿಷಯ ವೀರಗಣಾಚಾರಿ ಶರಣ ಮಡಿವಾಳ ಮಾಚಿದೇವರು ಎನ್ನುವಂತಹ ವಿಷಯದ ಬಗ್ಗೆನೇ ಮಾತಾಡ್ತಾ ಇದ್ದೇವೆ ಕರೆ ಮಾಡುವ ಮುಖಾಂತರ ನೀವು ಕೂಡ ಈ 12ನೇ ಶತಮಾನದ ಶರಣರ ಬಗ್ಗೆ ಪ್ರಸಿದ್ಧ ಶರಣರ ಬಗ್ಗೆ ಮಾತಾಡಬಹುದು ಜೊತೆಯಲ್ಲಿ ಸಮಾಜಕ್ಕೆ ಒಳಿತನ ಉಂಟು ಮಾಡುವಂತಹ ಯಾವುದಾದರೂ ಸಂದೇಶ ನಿಮ್ಮ ಹತ್ರ ಇದ್ದರೆ ಆ ಸಂದೇಶವನ್ನು ಕೂಡ ಈ ಒಂದು ಕಾರ್ಯಕ್ರಮದ ಮುಖಾಂತರ ನೀವು ಹಂಚ್ಕೋಬಹುದು ಜೊತೆ ಜೊತೆಯಾಗಿ ಬಸವಾದಿ ಶರಣರ ವಚನಗಳನ್ನು ನೀವು ಇಲ್ಲಿ ಹಾಡಬಹುದಾಗಿದೆ ಇದು ವಚನ ಜ್ಞಾನ ಎನ್ನುವ ನೇರ ಫೋನಿನ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಇಚ್ಛಿಸುವವರು ನಮ್ಮ ಶ್ರೀ ಬಸವ ಟಿವಿಯ ಪರದ ಮೇಲೆ ನಾವು ತೋರಿಸ್ತಾ ಇರುವಂತಹ ಎರಡು ದೂರವಾಣಿ ಸಂಖ್ಯೆಗಳ ಪೈಕಿ ಯಾವುದಕ್ಕಾದರೂ ಒಂದಕ್ಕೆ ಕರೆಯನ್ನು ಮಾಡಬಹುದಾಗಿದೆ ಈ ಶರಣ ಮಡಿವಾಳ ಮಾಚಿ ತಂದೆಗಳ ಒಂದು ವಚನ ಈ ರೀತಿ ಇದೆ ಬಸವಣ್ಣ ಮಾಡಲಿಕ್ಕೆ ಗುರುವಾಯಿತು ಬಸವಣ್ಣ ಮಾಡಲಿಕ್ಕೆ ಲಿಂಗವಾಯಿತು ಬಸವಣ್ಣ ಮಾಡಲಿಕ್ಕೆ ಜಂಗಮವಾಯಿತು ಬಸವಣ್ಣ ಮಾಡಲಿಕ್ಕೆ ಪ್ರಸಾದವಾಯಿತು ಬಸವಣ್ಣ ಮಾಡಲಿಕ್ಕೆ ಈರೇಳು ಲೋಕವಾಯಿತು ಬಸವಣ್ಣನಿಂದಾದ ಕಲಿದೇವಯ್ಯ ನೋಡಿ ಇಲ್ಲಿ ಶರಣ ಮಡಿವಾಳ ಮಾಚಿ ತಂದೆಗಳು ಅಪ್ಪ ಬಸವಣ್ಣನವರ ಬಗ್ಗೆ ಅವರು ಹೇಳ್ತಾ ಇರೋದು ಮತ್ತು ಬಹಳ ಅದ್ಭುತ ಎನಿಸುತ್ತೆ ನನಗಂತೂ ಈ ವಚನ ಈಗ ಮತ್ತೊಬ್ಬರು ಕರೆಯನ್ನ ಮಾಡಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ಹಲೋ ನಮಸ್ತೆ ಸರ್ ನಮಸ್ತೆ ಶರಣ ಶರಣಾರ್ಥಿ ತಮ್ಮ ಹೆಸರು ಶರಣ ಶರಣಾರ್ಥಿ ಸರ್ ನನ್ನ ಬಸವನ್ ಬಾಯಿಗಡೆಯಿಂದ ನಾನು ಮಲ್ಲಿಕಾರ್ಜುನ ಅಂತ ಹೇಳಿ ಹಾ ಮಲ್ಲಿಕಾರ್ಜುನ ಅಣ್ಣವರೇ ಇವತ್ತು ನಾವು ವೀರಗಣಾಚಾರಿ ಶರಣ ಮಡಿವಾಳ ಮಾಚಿದೇವರ ಬಗ್ಗೆ ಮಾತಾಡ್ತಾ ಇದ್ದೇವೆ ಹೇಳಿ ಅಣ್ಣವರೇ ನೀವು ಏನ್ ಹೇಳ್ತೀರಾ ಈ ಒಬ್ಬ ಶರಣರ ಬಗ್ಗೆ ಇವರು ಮಡಿವಾಳ ಮಾಚಿದೇವರು ಅಂದ್ರೆ 12ನೇ ಶತಮಾನದ ಮಹಾಮಾನವತ್ವವಾದಿ ಬಸವಣ್ಣವರ ಜೊತೆ ಇವರೊಂದು ಕಾಯಕವನ್ನು ಮಾಡಿರ್ತಕ್ಕಂಥವ್ರು ಇವರು ಸಾಕಷ್ಟು ಒಂದು ವಚನಗಳನ್ನ ಮೂಡಿ ಒಂದು ಸಮಾಜದ ಅಂಕುಡೊಂಕುಗಳನ್ನ ಇವರು ತಿದ್ದಿ ನಮ್ಮೆಲ್ಲರಿಗೂ ಒಂದು ಸರಿಪಡಿಸುವಂತ ಹಾದಿಯನ್ನು ಹೇಳಿಕೊಟ್ಟಿದ್ದಾರೆ ಹೇಳಿ ಹೇಳಿ ಅಣ್ಣವರ ಕೇಳಿಸ್ತಾ ಇದೆ ಹೇಳಿ ಹಾಗೆ ಅಂತ ಒಂದು ಇವತ್ತು ಅಂತ ಶರಣರನ್ನ ನಾವು ನೆನೀತಾ ಇದ್ದೇವೆ ಅಂದ್ರೆ ನಾವೆಲ್ಲರೂ ಪುಣ್ಯವಂತರು ಅಂತ ಹೇಳ್ತಾ ಇದ್ದೀವಿ ಹಾಗೆ ಮೊನ್ನೆ ಲಿಂಗೈಕ್ಯಪ್ಪರಂ ಪೂಜೆ ಶಿವಕುಮಾರ ಸ್ವಾಮಿ ಅವ್ರಿಗೇನು ನಮ್ಮನ್ನು ಅಗಿಲಿ ಹೋಗಿದ್ದಾರಲ್ಲ ಅವ್ರ ಅವ್ರ ಮೇಲೆ ಬರೆದಿರ್ತಕ್ಕಂತ ಒಂದು ಸಾಹಿತ್ಯವನ್ನು ನಾ ಹಾಡ್ತಾ ಇದ್ದೀನಿ ದಯವಿಟ್ಟು ಹೇಳಿ ಅಣ್ಣವ್ರು ನಡೆದಾಡುವ ದೇವರೆಂದು ಜಗದಲ್ಲಿ ಮೆರೆದರು ಶ್ರೀ ಶ್ರೀಕುಮಾರರು ಸಿದ್ಧಗಂಗೆಯ ಶಿವಕುಮಾರರು ತುಮಕೂರಿನ ಶ್ರೀಕುಮಾರರು ನಡೆದಾಡುವ ದೇವರೆಂದು ಜಗದಲ್ಲಿ ಮೆರೆದರು ಶ್ರೀ ಶ್ರೀಕುಮಾರರು ಬಡವರ ಬಾಳಿಗೆ ಬೆಳಕನ್ನು ನೀಡಿ ತ್ರಿವಿಧಿ ದಾಸೋಹ ಮಾಡಿದರು ಬಡವರ ಬಾಳಿಗೆ ಬೆಳಕನ್ನು ನೀಡಿ ತ್ರಿವಿಧಿ ದಾಸೋಹ ಮಾಡಿದರು ಜಾತಿ ಮತ ಭೇದ ಮೇಲೆ ಶ್ರೀಗಳು ಎಲ್ಲರೂ ಜೊತೆ ಒಂದಾದರು ಜಾತಿ ಮತ ಭೇದ ಮೇಲೆ ಶ್ರೀಗಳು ಎಲ್ಲರೂ ಜೊತೆ ಒಂದಾದರು ನಡೆದಾಡುವ ದೇವರೆಂದು ಜಗದಲ್ಲಿ ಮೆರೆದರು ಶ್ರೀ ಶ್ರೀಕುಮಾರರು ಸಿದ್ಧಗಂಗೆಯ ಶಿವಕುಮಾರರು ತಂದೆ ಹೊನ್ನಪ್ಪ ತಾಯಿ ಗಂಗಮ್ಮರ ಉದರದಿ ಜನಿಸಿ ಬಂದರು ತಂದೆ ಗಂಗಪ್ಪ ತಾಯಿ ಹೊನ್ನಮ್ಮರ ಉದರದಿ ಜನಿಸಿ ಬಂದರು ಶುದ್ಧ ಶಿವಯೋಗಿ ಪುರುಷರಾಗಿ ಕಾಯಕ ಮಾಡುತ್ತಾ ಬಂದರು ಸಿದ್ಧ ಶಿವಯೋಗಿ ಪುರುಷರಾಗಿ ಕಾಯಕ ಮಾಡುತ್ತಾ ಬಂದರು ನಡೆದಾಡುವ ದೇವರೆಂದು ಜಗದಲ್ಲಿ ಮೆರೆದರು ಶ್ರೀ ಶ್ರೀಕುಮಾರರು ಸಿದ್ಧಗಂಗೆಯ ಶಿವಕುಮಾರರು ಅನ್ನದಾಸೋಹ ಉಚಿತ ಶಿಕ್ಷಣ ನಿತ್ಯದಿ ನಡೆಸುತ್ತಾ ಬಂದರು ಅನ್ನದಾಸೋಹ ಉಚಿತ ಶಿಕ್ಷಣ ನಿತ್ಯದಿ ನಡೆಸುತ್ತಾ ಬಂದರು ಕಾಯಕವೇ ಕೈಲಾಸವೆಂದು ಗುರುವಿನ ನಾಮ ಸ್ಮರಿಸಿದರು ಕಾಯಕವೇ ಕೈಲಾಸವೆಂದು ಗುರುವಿನ ನಾಮ ಸ್ಮರಿಸಿದರು ನಡೆದಾಡುವ ದೇವರೆಂದು ಜಗದಲ್ಲಿ ಮೆರೆದರು ಶ್ರೀ ಶ್ರೀಕುಮಾರರು ಸಿದ್ಧಗಂಗೆಯ ಶಿವಕುಮಾರರು ತುಮಕೂರಿನ ಶ್ರೀಕುಮಾರರು ಸಿದ್ಧ ಪುರುಷರು ನಮ್ಮೆಲ್ಲರಿಗಾಗಿ ಜ್ಞಾನದ ಬುತ್ತಿ ಬುಚ್ಚಿಟ್ಟಿದ್ದರು
ಸಿದ್ಧ ಪುರುಷರು ನಮ್ಮೆಲ್ಲರಿಗಾಗಿ ಜ್ಞಾನದ ಬುದ್ಧಿ ಬಿಚ್ಚಿಟ್ಟಿದ್ದರು ದೇಯ ಮರ್ಯಾದರು ಜ್ಯೋತಿ ರೂಪದಲ್ಲಿ ಜಗದ ತುಂಬೆಲ್ಲ ಪ್ರಜ್ವಲಿಸಿದರು ದೇಯ ಮರ್ಯಾದರು ಜ್ಯೋತಿ ರೂಪದಲ್ಲಿ ಜಗದ ತುಂಬೆಲ್ಲ ಪ್ರಜ್ವಲಿಸಿದರು ನಡೆದಾಡುವ ದೇವರೆಂದು ಜಗದಲ್ಲಿ ಮೆರೆದರು ಶ್ರೀ ಶ್ರೀಕುಮಾರರು ಸಿದ್ಧಗಂಗೆಯ ಶಿವಕುಮಾರರು ದೇಶದೊಳಗ ನನ್ನ ವಾಸುಳ ಇವನಿಗೆ ಮಲ್ಲಿಕಾರ್ಜುನ ಪದ ಬರೆದರು ದೇಶದೊಳಗ ನನ್ನ ವಾಸುಳ ಇವನಿಗೆ ಮಲ್ಲಿಕಾರ್ಜುನ ಪದ ಬರೆದರು ಮುದ್ದು ಮುಖದ ಲಕ್ಕಮ್ಮನ ಪಾದಕ ಮುದ್ದು ಮುಖದ ಲಕ್ಕಮ್ಮನ ಪಾದಕ ಸಿರಬಾಗಿ ವರಬೇಡಿದರು ನಡೆದಾಡುವ ದೇವರೆಂದು ಜಗದಲ್ಲಿ ಮೆರೆದರು ಶ್ರೀ ಶ್ರೀಕುಮಾರರು ಸಿದ್ಧಗಂಗೆಯ ಶಿವಕುಮಾರರು ಸಿದ್ಧಗಂಗೆಯ ಶಿವಕುಮಾರರು ಧನ್ಯವಾದಗಳಪ್ಪ ಧನ್ಯವಾದ ಅಣ್ಣವರೇಯ್ಯ ತುಂಬಾ ಚೆನ್ನಾಗಿತ್ತು ಹಾ ಶರಣು ಶರಣಾರ್ಥಿ ತಮಗೆ ನೋಡಿ ಈಗ ತಾನೇ ಅಣ್ಣವರು ಹಾಡಿದ್ದು ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಬಗೆಗಿನ ಒಂದು ಗೀತೆಯನ್ನು ಬಹಳ ಅದ್ಭುತವಾಗಿ ಅವರು ಪ್ರಸ್ತುತಪಡಿಸಿದರು ವೀಕ್ಷಕ ಬಂಧುಗಳೇ ಇವತ್ತು ನಾವು ವೀರಗಣಾಚಾರಿ ಶರಣ ಮಡಿವಾಳ ಮಾಚಿತಂದೆಗಳ ಬಗ್ಗೆ ಮಾತನಾಡ್ತಾ ಇದ್ದೇವೆ ಇವತ್ತು ಅವರ ಜಯಂತ್ಯೋತ್ಸವವನ್ನು ಆಚರಿಸಲಾಗ್ತಾ ಇದೆ ಆ ಕಾರಣಕ್ಕಾಗಿ ಇವತ್ತಿನ ವಿಷಯವನ್ನು ಅವರ ಬಗ್ಗೆನೇ ತೆಗೆದುಕೊಂಡಿದ್ದೇವೆ ಕರೆ ಮಾಡುವ ಮುಖಾಂತರ ನೀವು ಕೂಡ ಶರಣ ಮಡಿವಾಳ ಮಾಚಿತಂದೆಗಳ ಬಗ್ಗೆ ಮಾತನಾಡಬಹುದು ಜೊತೆಯಲ್ಲಿ ಸಮಾಜಕ್ಕೆ ಉಳಿತನ ಉಂಟು ಮಾಡುವಂತಹ ಯಾವುದಾದ್ರೂ ಸಂದೇಶ ನಿಮ್ಮ ಬಳಿ ಇದ್ದರೆ ಆ ಒಂದು ಸಂದೇಶವನ್ನು ಜೊತೆಯಲ್ಲಿ ಬಸವಾದಿ ಶರಣರ ವಚನಗಳನ್ನು ಅದರಲ್ಲಿಯೂ ಇವತ್ತು ಏನು ನಾವು ವೀರಗಣಾಚಾರಿ ಮಡಿವಾಳ ಮಾಚಿತಂದೆಗಳ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ ಅವರ ವಚನಗಳನ್ನು ಹಾಡಿದರೆ ಇನ್ನೂ ಕೂಡ ಸೂಕ್ತವಾಗಿರುತ್ತೆ ಅಂತ ಹೇಳ್ತಾ ಈಗ ಶರಣ ಮಡಿವಾಳ ಮಾಚಿದೇವರ ಮತ್ತೊಂದು ವಚನವನ್ನು ಹೇಳ್ತಾನೆ ಉಡಿಯ ಲಿಂಗವ ಬಿಟ್ಟು ಗುಡಿಯ ಲಿಂಗಕ್ಕೆ ಶರಣೆಂಬ ವ್ರತ ಭ್ರಷ್ಟರನ್ನೇನೆಂಬೆನಯ್ಯ ಕಲಿದೇವರ ದೇವ ಉಡಿಯ ಲಿಂಗವ ಬಿಟ್ಟು ಗುಡಿಯ ಲಿಂಗಕ್ಕೆ ಶರಣೆಂಬ ವ್ರತ ಭ್ರಷ್ಟರನ್ನೇನೆಂಬೆನಯ್ಯ ಕಲಿದೇವರ ದೇವ ನೋಡಿ ಬಹಳ ಚಿಕ್ಕ ವಚನ ಇದು ಒಂದು ಎರಡು ಮೂರು ಸಾಲುಗಳಲ್ಲಿ ಬಹಳ ಅದ್ಭುತವಾದಂತಹ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಇಲ್ಲಿ ಶರಣರು ಇದರಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಬಹಳಷ್ಟಿದೆ ಅಳವಡಿಸ್ಕೋಬೇಕಾಗಿರುವಂಥದ್ದು ಬಹಳಷ್ಟಿದೆ ಆಚರಣೆಗೆ ತರ್ತಕ್ಕಂಥದ್ದು ಬಹಳಷ್ಟು ಇದೆ ಕರೆ ಮಾಡುವ ಮುಖಾಂತರ ನೀವು ಕೂಡ ಶರಣ ಮಡಿವಾಳ ಮಾಚಿತಂದೆಗಳ ವಚನಗಳನ್ನು ಹೇಳಬಹುದು ಅವರ ಬಗೆಗಿನ ಅವ್ರ ಬಗ್ಗೆ ಏನಾದರೂ ಮಾಹಿತಿ ನಿಮಗೆ ಗೊತ್ತಿದ್ದರೆ ನೀವೆಷ್ಟು ತಿಳ್ಕೊಂಡಿದ್ದೀರಾ ಅವ್ರ ಬಗ್ಗೆ ಅದನ್ನು ಕೂಡ ಈ ಕಾರ್ಯಕ್ರಮದ ಮುಖಾಂತರ ನೀವು ತಿಳಿಸಬಹುದು ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ಶರಣಾರ್ಥಿ ತಮ್ಮ ಹೆಸರು ಸಂಗಮೇಶ್ ಕರ್ಣಿ ಅವರು ಬಸವನಗರದಿಂದ ಬಸವನಗರ ಹುಬ್ಬಳ್ಳಿಯಿಂದ ಮಾತಾಡ್ತಾ ಸಂಗಮೇಶ ಪೊರೆಯ ಶರಣಾರ್ಥಿ ತಮಗೆ ಇವತ್ತಿನ ವಿಷಯ ಗೊತ್ತಾಯ್ತಾ ತಮಗೆ ಅಪ್ಪೋರೆ ಹಾ ಇವತ್ತು ಶರಣ ಮಡಿವಾಳ ಮಾಚಿದೇವರ ಬಗ್ಗೆ ಮಾತಾಡ್ತಾ ಇದ್ದೇವೆ ಹೌದೌದು ನಾನು ಕೇಳಿದ್ದೀನಿ ಮಡಿವಾಳ ಮಾಚಿದೇವರು ಬಸವ ತತ್ವದ ಗಣಾಚಾರಿಗಳು ಹೌದು ಬಸವ ತತ್ವದ ಗಣಾಚಾರಿಗಳು ಅವರು ಅವ್ರ ಶರಣರ ಏನದಲ್ಲ ವಸ್ತ್ರಗಳನ್ನ ಮಾತ್ರ ಅವರು ಒಯ್ಯುತ್ತಿದ್ರು ಹೊತ್ತಾಗಿ ಉಳಿಕಿದವ್ರ ವಸ್ತ್ರಗಳನ್ನ ಅವ್ರು ಒಯ್ಯುತ್ತಿದ್ದಿಲ್ಲ ಹೌದು ಹೌದು ಹೀಗಾಗಿ ಅದಕ್ಕೆ ನಾವು ಏನದಲ್ಲ ಮಡಿವಾಳ ಮಾಚಿದವರು ಅಂದ್ರೆ ಗಣಾಚಾರಿಗಳು ನಮ್ಮ ಬಸವ ತತ್ವದೊಳಗೆ ಬರೋದು ಪಂಚಾಚಾರದೊಳಗೆ ಅಷ್ಟವರ್ಣ ಪಂಚಾಚಾರ ಅಷ್ಟಾಚಾರದೊಳಗೆ ಬರುದು ಸದಾಚಾರ ಶಿವಾಚಾರ ಲಿಂಗಾಚಾರ ಸದಾಚಾರ ಶಿವಾಚಾರ ಗಣಾಚಾರ ಭಕ್ತಾಚಾರ ಅಂತ ಹೇಳಿ ಅಂತದ್ದ ಗಣಾಚಾರಿಗಳು ಅಂತ ಹೇಳಿ ನಾವು ಕರಿತೇವೆ ಅವರಿಗೆ ಹಲೋ ಹೌದು ಹೌದು ಹೇಳಿ ಹೇಳಿ ಅಪ್ಪ ರೇ ಮುಂದುವರ್ಸಿ ಆಯ್ತು ಆಮೇಲೆ ನಾನು ಒಂದು ವಚನ ಹೇಳ್ತೀನಪ್ಪ ಅವ್ರೆ ಹೇಳಿ ಅಪ್ಪ ರೇ ದಯವಿಟ್ಟು ಎತ್ತೆತ್ತ ನೋಡಿದಳ ತತ್ತ ಬಸವನೆಂಬ ಬಳ್ಳಿ ಎತ್ತಿ ಹಿಡಿದರೆ ಲಿಂಗವೆಂಬ ಗೊಂಚಲು ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ ಗುರು ಬಸವಣ್ಣನಿಂದ ಲಿಂಗವು ಬಸವಣ್ಣನಿಂದ ಜಂಗಮವು ಬಸವಣ್ಣನಿಂದ ಪಾದೋದಕ ಪ್ರಸಾದ ಇಂತಿಲುವ ಎಲ್ಲವೂ ಬಸವಣ್ಣನಿಂದ ಆಯತವು ಬಸವಣ್ಣನಿಂದ ಸ್ವಾಯತವು ಬಸವಣ್ಣನಿಂದ ಸನ್ನಿಹಿತವು ಬಸವಣ್ಣನಿಂದ ಅತ್ತಬಲ್ಲಡೆ ನೀವು ಹೇಳಿರಿ ಇತ್ತಬಲ್ಲಡೆ ನೀವು ಕೇಳಿರಿ ಬಸವ 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 ಎಂದು ಮಜ್ಜನೆ ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ ಧನ್ಯವಾದ ಅಪ್ಪರೆ ಧನ್ಯವಾದ ಕರೆ ಮಾಡಿ ಮಾತನಾಡಿದ್ದಕ್ಕೆ ಶರಣ ಶರಣಾರ್ಥಿ ತಮಗೆ ಸಂಗಮೇಶ್ ಕರ್ಣಿಯಪ್ಪ ಅವರು ಕರೆಯನ್ನು ಮಾಡಿದರು ಹುಬ್ಬಳ್ಳಿಯಿಂದ ಮತ್ತು ಇವರು ಒಂದು ಮಾತನ್ನು ಹೇಳಿದರು ಶರಣ ಮಡಿವಾಳ ಮಾಚಿತಂದೆಗಳ ಬಗ್ಗೆ ಇವರು ಕೇವಲ ಶರಣರ ಬಸವಾದಿ ಶರಣರ ಬಟ್ಟೆಗಳನ್ನು ಮಾತ್ರ ಇವರು ಮಡಿ ಮಾಡಿ ಕೊಡ್ತಾ ಇದ್ರು ಅಂತಂದರೆ ಶುಚಿಗೊಳಿಸಿ ಕೊಡ್ತಾ ಇದ್ರು ಆ ರೀತಿಯಾದಂತಹ ನಿಷ್ಠೆಯನ್ನು ಇವರು ತಾಳಿದರು ಬೇರೆ ಯಾರ ವಸ್ತ್ರಗಳನ್ನು ಕೂಡ ಇವರು ಶುಚಿಗೊಳಿಸಿ ಕೊಡ್ತಾ ಇರಲಿಲ್ಲ ಆ ರೀತಿ ಇತ್ತು ಇವರ ಕರ್ತವ್ಯ ನಿಷ್ಠೆ ಕರೆ ಮಾಡುವ ಮುಖಾಂತರ ನೀವು ಕೂಡ ಶರಣರ ಕುರಿತಾದಂತಹ ಮಾಹಿತಿಗಳನ್ನು ಇಲ್ಲಿ ಹಂಚಿಕೋಬಹುದಾಗಿದೆ ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಲೋ ಹಲೋ ಶರಣಾರ್ಥಿ ತಮ್ಮ ಹೆಸರು ರಾಧಾ ಅಂತ
ರಾಧಾಕ ಅವರು ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ಕೊಪ್ಪಳ ಡಿಸ್ಟ್ರಿಕ್ಟ್. ಕೊಪ್ಪಳದಿಂದ. ಇವತ್ತಿನ ವಿಷಯ ಗೊತ್ತಾಯ್ತಾ ಅಕ್ಕವರೇ ತಮಗೆ? ಇಲ್ಲ ರೀ. ಇವತ್ತು ನಾವು ವೀರಗಣಾಚಾರಿ ಶರಣ ಮಡಿವಾಳ ಮಾಚಿದೇವರ ಬಗ್ಗೆ ಮಾತಾಡ್ತಾ ಇದ್ದೇವೆ. ಯಾಕೆಂತಂದ್ರೆ ಇವತ್ತು ಅವರ ಜಯಂತೋತ್ಸವವನ್ನ ಆಚರಿಸಲಾಗ್ತಾ ಇದೆ. ನೀವು ಈ ಒಬ್ಬ ಶರಣರ ಬಗ್ಗೆ ಕೇಳಿದೀರಾ? ಏನಾದರೂ ಹೇಳ್ತೀರಾ ಅವ್ರ ಬಗ್ಗೆ? ಶರಣ ಅವ್ರ ಬಗ್ಗೆ ಏನ ಕೇಳಿಲ್ರಿ, ಇದೇ ಫಸ್ಟ್ ಟೈಮ್ ನೋಡ್ತಾರೆ ನಾವು. ಹೆಚ್ಚಾಗಿ ನಿಮಗೆ ಧರ್ಮಪಿತಾಪ ಬಸವಣ್ಣನವರ ಬಗ್ಗೆ ಹೆಚ್ಚು ಮಾಹಿತಿ ಗೊತ್ತಿತ್ತು ಅಲ್ವಾ? ಅದೇ ಬರುತ್ತೀರಿ ಬಸವಣ್ಣನೇ ಸಾಯಕರ ಕೈಲಾಸ ಅಂತೀರಾ ಅವರು, ಬಟ್ ಅವ್ರದೇ ವಚನ ಜಾಸ್ತಿ ರೀ. ಅವ್ರದ್ ಯಾವ್ದಾದ್ರು ಒಂದ್ ವಚನ ಹೇಳ್ತೀರಾ? ಆಗ್ಲೇ ಕೊರೆ, ಕಾರ್ಯಕ್ರಮ ನೋಡ್ತಾ ಇರಿ. ನಿಮಗೂ ಕೂಡ ಸಾಕಷ್ಟು ಮಾಹಿತಿ ನಮ್ಮ ಕಾರ್ಯಕ್ರಮದಿಂದ ಗೊತ್ತಾಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ ರಾಧಾಕೋರೆ. ಶರಣಾರ್ಥಿ ಕೊಪ್ಪಳದಿಂದ ರಾಧಾಕೋರು ಕರೆಯನ್ನ ಮಾಡಿದ್ರು. ಇವರಿಗೆ ಹೆಚ್ಚು ಮಾಹಿತಿ ಗೊತ್ತಿಲ್ಲ ಶರಣ ಮಡಿವಾಳ ಮಾಚಿ ದೇವರ ಬಗ್ಗೆ ಅಂತ ಅವರು ಹೇಳಿದರು. ಆದರೆ ಅಪ್ಪ ಬಸವಣ್ಣನವರ ಬಗ್ಗೆ, ಧರ್ಮಪಿತ ಅಪ್ಪ ಬಸವಣ್ಣನವರ ಬಗ್ಗೆ ನಮಗೆ ಬಹಳಷ್ಟು ಅಭಿಮಾನ ಇದೆ. ಮತ್ತು ನಮ್ಮ ಕಾರ್ಯಕ್ರಮಗಳ ಮುಖಾಂತರ ಮಾಹಿತಿಗಳನ್ನು ಪಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದರು. ಪರವಾಗಿಲ್ಲ. ಈಗ ವೀಕ್ಷಕ ಬಂಧುಗಳೇ, ನಾನಾಗಲೇ ಒಂದು ವಚನವನ್ನು ಹೇಳಿದ್ದೆ, ಶರಣ ಮಡಿವಾಳ ಮಾಚಿ ತಂದೆಗಳ ವಚನ. ಈಗ ಮತ್ತೊಂದು ವಚನ ಹೇಳ್ತೇನೆ. ಊರ ಕಲ್ಲಿಗೆ ಉರದ ಲಿಂಗವಡಿಯಾಗಿ ಬೀಳುವ ಕ್ರೂರ ಕರ್ಮಿಗಳನ್ನೇನೆಂಬೆನಯ್ಯ ಕಲಿದೇವಯ್ಯ. ಊರ ಕಲ್ಲಿಗೆ ಉರದ ಲಿಂಗವಡಿಯಾಗಿ ಬೀಳುವ ಕ್ರೂರ ಕರ್ಮಿಗಳನ್ನೇನೆಂಬೆನಯ್ಯ ಕಲಿದೇವಯ್ಯ. ನೋಡಿ, ಇದು ಕೂಡ ಒಂದು ಚಿಕ್ಕ ವಚನ, ಆದರೂ ಕೂಡ ಎಷ್ಟು ಅದ್ಭುತವಾಗಿ ಇಲ್ಲಿ ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ವೀಕ್ಷಕ ಬಂಧುಗಳೇ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಅವ್ರನ್ನ ಮಾತಾಡಿಸೋಣ. ಹಲೋ, ಶರಣು ಶರಣಾರ್ಥಿ ದಯಾನಂದ್ ಸಿಂಧಿಗೆ ಅಣ್ಣವರು ರಬ್ಕವಿಯಿಂದ. ಅಣ್ಣವರೇ, ಇವತ್ತಿನ ವಿಷಯ ಗೊತ್ತಾಗಿರ್ಬೇಕಲ್ವಾ ನಿಮಗೆ? ಇವತ್ತು ಶರಣ ಮಡಿವಾಳ ಮಾಚಿದೇವರ ಬಗ್ಗೆ ಮಾತಾಡ್ತಾ ಇದ್ದೇವೆ. ಇವತ್ತು ಶರಣ ಮಡಿವಾಳ ಮಾಚಿ ತಂದೆಗಳ ಜಯಂತ್ಯೋತ್ಸವವನ್ನ ಆಚರಿಸಲಾಗ್ತಾ ಇದೆ. ಒಳ್ಳೆ ವಿಷಯ. ಹೇಳಿ, ನೀವೇನು ಹೇಳ್ತೀರಿ? ವೀರಗಣಾಚಾರ್ಯ ಮಡಿವಾಳ ಮಾಚಿದೇವರು ವೀರ ಗಂಟೆ ಅಂದ್ರೆ ನಮ್ಮ ವಚನ ಸಾಹಿತ್ಯವನ್ನು ಷಡ್ ಗಣಾಧೀಶರಲ್ಲಿ ಇವರು ಒಬ್ರು, ಗಣಾಧೀಶರಲ್ಲಿ ಇವರು ಒಬ್ರು ಇರ್ತಾರೆ. ಆ ವಚನ ಸಾಹಿತ್ಯವನ್ನ ನಮ್ಗೆ ಸಂರಕ್ಷಣೆ ಮಾಡೋದ್ರಲ್ಲಿ ಬಹಳ ಒಂದು ಮುಖ್ಯ ಪಾತ್ರವನ್ನ ನಮ್ಮ ವೀರಗಣಾಚಾರ್ಯ ಮಡಿವಾಳ ಮಾಚಿದೇವರು ವಹಿಸಿದ್ದಾರೆ. ಹೌದು, ನಾವು ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ ಅಂದ್ರೆ ಮಡಿವಾಳ ಮಾಚಿದೇವರ ಕಾರ್ಯಕ್ರಮವನ್ನು ನಮ್ಮ ಬಸವಕ್ಕೆ ವಚನ ಮಾಡಿದ್ದೀವಿ. ಅಂದ್ರೆ ನಮ್ಮ ಈ ತತ್ವ ಬಹಳ ಈ ಜನರನ್ನ ನೋಡ್ರೆ ಬಹಳ ನಮ್ಮ ಏನು ಬೆಳಕಿಗೆ ಬರಬೇಕು ಅಂತ ಅನಿಸ್ತಾ ಇದೆ. ವಚನ ಸಾಹಿತ್ಯ, ವಚನ ಸಾಹಿತ್ಯ ಬೆಳಕಿಗೆ ಬಂದ್ರೆ ಏನು ಒಳ್ಳೇದು ಅನ್ಸತ್ತೆ. ಅಂದ್ರ ನಾವು ನೋಡ್ರಿ, ವಚನ ಸಾಹಿತ್ಯ ಒಂದು ಬೆನ್ನಿ ಕಟ್ಕೊಂಡ ಅವರು ವೀರ ಗಣಾಚಾರ್ಯ ಅಂತ ಅನ್ಸ್ಬೇಕಾರ ವೀರ ಚೌಡಯ್ಯನವರಾಗ್ಲಿ ಅಥವಾ ಮಡಿವಾಳ ಮಾಚಿದೇವರಾಗ್ಲಿ, ನಮ್ಮ ಸಾಕಷ್ಟು ಒಂದು ಗಣಾಧೀಶರು 770 ಗಣಗಳು ನಾವು ವಚನ ಸಾಹಿತ್ಯ ಸಂರಕ್ಷಣೆ ತಮ್ಮ ಪ್ರಾಣಕ್ಕಿಟ್ಟು ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಿದ್ದಾರೆ. ಹೌದು ಹೌದು, ಆ ವಚನ ಸಾಹಿತ್ಯ ರಕ್ಷಣೆ ಮಾಡ್ಬೇಕಾರ ನಮ್ಗೆ ಅಂತಿಂತ ನೋಡ ಒಂದು ಒಬ್ಬರು ಒಂದು ಧರ್ಮ ಉಳಿಸ್ಬೇಕಾರ ಒಂದು ಇದನ್ನ ಮಾಡ್ಬೇಕಾದ್ರೆ ಅವ್ರ ಮತ್ತ ಏನೋ ಎಷ್ಟೋ ಒಂದು ಶೂಲ ಯೇಸು ಕ್ರಿಸ್ತ ಒಬ್ಬ ಶಿಲುಬೆಗೆ ಏರಿದ್ರ ಎಷ್ಟೊಂದು ವ್ಯಾಪಕವಾಗಿ ಬೆಳೀತು ಯೇಸು ಕ್ರಿಸ್ತ ಧರ್ಮ, ಕ್ರೈಸ್ತ ಧರ್ಮ. ಆದ್ರೆ ನಮ್ಮ ಈ ಲಿಂಗಾಯತ ಧರ್ಮ ಅಥವಾ ಬಸವ ಧರ್ಮ ಕನ್ನಡ ಧರ್ಮ ಬೆಳಿಬೇಕಾರ ನಮಗ್ ಏನ್ ಏನ್ ಹಿಂದುಳಿಕ್ ಏನ್ ಕಾರಣ ಆಯ್ತು ಅಂದ್ರ ಈ ಮಠಾಧೀಶರು ಅಥವಾ ಈ ಕೆಲವೊಂದು ರಾಜಕೀಯ ಮುಖಂಡರುಗಳು ಇದನ್ನ ಹೆಚ್ಚು ಅಭ್ಯಾಸ ಮಾಡಿಲ್ಲ ಅಂತ ಅನಿಸ್ತಾ ಇದೆ ನನಗೆ. ಅಭ್ಯಾಸ ಈ ವಚನ ಸಾಹಿತ್ಯದ ಲಕ್ಷಣ ಇಲ್ಲ, ಬರೇ ತಮ್ಮ ಮುಖವಾಡ ಹಿಂದೆ ಇಟ್ಕೊಂಡು ಸಿಂದ ತಮ್ಮ ಬೇರೆನ್ನೇ ಮಾಡ್ತಿರ್ತಾರೆ. ಅನೇಕ ಮೂಲ ಆಚರಣೆಗಳನ್ನ ಸಾಕಷ್ಟು ನಾವು ನೋಡ್ತಾ ಇದ್ದೀವಿ, ದುಶ್ಚಟಗಳನ್ನ. ಅಥವಾ ಈ ಎಲ್ಲ ಒಂದು ಒಂದು ಸಮಾಜ ಚೆಲ್ಲಕ್ಕೆ ಎಲ್ಲ ಮೂರ್ಖಗಳು ಅಂದ್ರೆ ಮೂರ್ಖ ಅಂದ್ರೆ ಏನು ಮೂರ್ಖ ಅಂದ್ರ ಖಾಕಿ ಖಾದಿ 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 ಈ ಮೂರಿಂದ ಸಮಾಜ ನಿರ್ಮಾಣ ಆಗೈತೆ. ಈ ಮೂರು ಒಂದು ಒಳ್ಳೆ ವ್ಯವಸ್ಥೆಯಲ್ಲಿ ಇದ್ರೆ ಮಾತ್ರ ಈ ಧರ್ಮ ಬೆಳಿಲಿಕ್ಕೆ ನಮಗೆ ಸಾಧ್ಯ ಇದೆ. ಯಾವುದೇ ಧರ್ಮ ಆಗಲಿ, ಧರ್ಮ ಯಾವುದೇ ಇರಲಿ, ಆದ್ರೆ ಧರ್ಮ ಬೆಳಿಬೇಕಾರ ಈ ಮೂರ್ಖಗಳು ಏನದಾವು ನಾವು ಒಳ್ಳೆ ಒಂದು ಜಾಗೃತಿ ಅಂದ್ರೆ ತಮ್ಮ ಒಂದು ನಿಷ್ಠೆಯನ್ನ ಒಂದು ಧರ್ಮ ಸಹಿತ ಒಂದು ತಮ್ಮ ಒಂದು ಆಚರಣೆಯನ್ನ ತರಬೇಕು ಅಂತ ಅನಿಸ್ತಾ ಇದೆ ನನಗೆ. ಅದಕ್ಕೆ ಆ ಒಂದು ವಚನವನ್ನ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಹೇಳಿ. ಅಣ್ಣವ್ರು, ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನಿಯೋದು, ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣ ನೆನೆಯೋದು, ಲಿಂಗಾರ್ಚನೆ ಮಾಡುವಲ್ಲಿ ಬಸವಣ್ಣ ನೆನೆಯೋದು, ಜಂಗಮಾರ್ಚನೆ ಕೈವಲ್ಲಿ ಬಸವಣ್ಣ ನೆನೆಯೋದು,
ಪಾದೋದಕ ಪ್ರಸಾದ ಕೊಂಬಲ್ಲಿ ಬಸವಣ್ಣ ಇವರು ಬಸವಣ್ಣ ನೆನೆದಾರಣಿಯ ಭಕ್ತಿಯಲವಾಗಿ ಆನು ಬಸವ ಬಸವ ಬಸವಾಯನ ಸಿದ್ದನೆಯ ಕಲಿದೇವರ ದೇವ ಅಂತ ಮಡಿವಾಳ ಮಾಚಿದವರು ಹೇಳ್ತಾ ಇದ್ದಾರೆ. ಈ ಮಡಿವಾಳ ಮಾಚಿದವರು ಹೇಳ್ತಾರೆ ಇನ್ನೊಂದು ಬಸವಣ್ಣ ರಚನೆ ಒಂದು ಐತಿ ಹೇಳಿ ಹೇಳಿ ಹೇಳಿ. ಬಸವಣ್ಣ ರಚನೆ ಹೇಳ್ತಾರೆ ಗುರು ಉಪದೇಶ ಮಂತ್ರ ವೈದ್ಯ ಆಪ ಬಸವಣ್ಣವರು ಅಲ್ಲಮ್ಮ ಇವರು ನಮ್ಮ ವೈರಾಗ್ಯ ನಮ್ಮ ವೈರಾಗ್ಯ ಇವರು ವೀರಗಣಾಚಾರ್ಯ ಮಡಿವಾಳ ಮಾಚಾರ ಬದ್ದಲ್ಲಿ ಹೇಳ್ತಾರೆ ಹೇಳ್ತಾರ ಗುರು ಉಪದೇಶ ಮಂತ್ರ ವೈದ್ಯ ಜಂಗಮ ಉಪದೇಶ ಶಸ್ತ್ರ ವೈದ್ಯ ಪವರೋಗ ಕಳೆವ ಪರಿಯ ನೋಡ ಕೂಡ ಸಂಗನ ಶನರ ಅನುಭಾವ ಮಡಿವಾಳನ ಕಾಯಕದ ಅಂತ ಹೇಳ್ತ ಮಡಿವಾಳನ ಕಾಯಕರು ಯಾವ ಮಡಿವಾಳನ ಕಾಯಕ ಯಾಕೆ ಉಪಯೋಗ ಮಾಡ್ಕೊಂಡ್ರೆ ಆ ಮಡಿವಾಳಕ್ಕೆ ಆ ಬಟ್ಟೆ ಮೇಲೆ ಕೊಳೆ ಬಟ್ಟೆ ಕೊಳೆ ಮೇಲೆ ಅದ್ರ ಸಿಟ್ಟು ಮುನಿಸಿ ಬರುತ್ತಿದೆ ಆ ಬಟ್ಟೆ ಮೇಲೆ ಅವ್ರಿಗೆ ಸಿಟ್ಟಿರಂಗಿಲ್ಲ. ಹೌದು ಹೌದು ಹೌದು. ಹಾಗೆ ಇವರ ಒಂದ ದುಷ್ಕೃತ್ಯಗಳು ಅಥವಾ ದುರಾಚಾರಿಗಳ ನಾವ್ ಅದ್ರ ಮೇಲೆ ಸಿಟ್ಟಿರ್ತಾರೆ ಅವ್ರ ಮೇಲೆ ಸಿಟ್ಟಿರಂಗಿಲ್ಲ. ನಮಗೆ ಲಿಂಗವಂತರು ಲಿಂಗಾಯತರ ಮೇಲೆ ಮುನಿಯಲ್ಲಿ ಅವನ ಅವ ಪ್ರಾಣಕ್ಕೆ ಮುನಿಯೋನಲ್ಲ ಅವ ಗುಣಕ್ಕೆ ಮುನಿತಾನೆ. ಆ ರೀತಿ ಇಲ್ಲಿ ಅಪ್ಪ ಬಸವಣ್ಣವರು ಆ ವಚನವನ್ನ ಮಡಿವಾಳ ಮಾಚಿದ ತಂದೆಯವರನ್ನ ಕುರಿತು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ನಾವು ಜಂಗಮಪದಿ ಶಸ್ತ್ರವಿದ್ಯೆ ಅಂದ್ರ ಈ ಆಪರೇಷನ್ ಮಾಡ್ತಾರಲ್ಲ ಆಪರೇಷನ್ ಆಪರೇಷನ್ ಅಂದ್ರ ಶಸ್ತ್ರವಿದ್ಯೆ ಅಂದ್ರ ಈ ಸಮಾಜ ಒಂದ ನಾವು ಇದ್ ಮಾಡ್ಬೇಕಂದ್ರ ಅದ ಓರಿ ಕೊರೆ ಅಂತ ತಿದ್ಬೇಕಾರ ಇಲ್ಲ ಆಪರೇಷನ್ ಮಾಡ್ಬೇಕ ಅಂದ್ರ ನಾವು ಪೂರ್ಣ ಇದ ಸಮಾಜ ಕೆಡಬೇಕಾರ ಆಪರೇಷನ್ ಮಾಡಿ ತೆಗಿಬೇಕು ನಾನು ಅಂದ್ರ ನಾವು ಗುರುಪ್ರೇಷನ್ ಮಂತ್ರವಿದ್ಯೆ ಮಂತ್ರ ಮಂತ್ರ ಅಂದ್ರ ದಂಡೋಪಾಯ ನಡಿ ದಂಡೋಪಾಯ ಇದ ಸಾಮೋಪಾಯ ನಡೆಯಲ್ಲ ದಂಡೋಪಾಯ ಮಾಡ್ಬೇಕು ಇದಕ್ಕೆ ಸಮಾಜ ತಿದ್ದಬೇಕಾರ ನಾವು ಈಗ ದಂಡೋಪಾಯ ಮಾಡ್ಬೇಕಾರ ಗಣಾಚಾರ ನಮ್ಮಲ್ಲಿ ನೆಲದ ಮೇಲೆ ನಾನು ಹೇಳ್ತಾ ಇರ್ತೀನಿ ಈ ಸಮಾಜದ ತಿದ್ದಬೇಕಾರ ಗಣಾಚಾರ ನಮಗೆ ಬಹಳ ಅವಶ್ಯಕತೆ ಇದೆ ಅಂತ ನನಗೆ ಅನ್ಸ್ತಾ ಇದೆ. ಅದಕ್ಕ ಬಲ್ಲವರು ಬಾಳಿಲ್ಲ ಬಲ್ಲವರಿಗೆ ಬಲವಿಲ್ಲ ಆಗೈತಿ ನಮ್ದು ನಮ್ ಸ್ಥಿತಿ ಬಲ್ಲವರಿಗೆ ಬಲವಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿಗೆ ಬಲವಿಲ್ಲ ಸರ್ವಜ್ಞ ವಚನ ಹೇಳ್ತಾರ ಸರ್ವಜ್ಞ ಅದಕ್ಕೆ ಆ ರೀತಿ ನಮ್ಮ ಒಂದು ಸಮಾಜ ಸ್ಥಿತಿ ಪ್ರಕಾರ ಒಳ್ಳೆ ಒಂದು ಪಾತ್ರಗಳು ಈ ಬಸವ ಟಿವಿ ನನಗ ಬಂದಿದ್ದು ಬಹಳ ಒಂದು ಆನಂದ ನನಗೆ ಬಹಳ ಆನಂದ ಆಗೈತೆ ಅಂತ ನನಗೆ ಈ ರೀತಿ ನನಗೆ ಅನಿಸ್ತಾ ಇದೆ. ಧನ್ಯವಾದ ಅಣ್ಣವರೆ. ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ತಮಗೆ. ದಯಾನಂದ್ ಸಿಂದಗಿ ಅಣ್ಣವರು ರಬ್ಕವಿಯಿಂದ ಕರೆಯನ್ನ ಮಾಡಿ ಮಾತನಾಡ್ತಾ ಇದ್ರು. ನೋಡಿ ಎಷ್ಟು ಅದ್ಭುತವಾಗಿ ತಿಳಿಸ್ಕೊಟ್ರು ಇಲ್ಲಿ. ಮುಖ್ಯವಾಗಿ ವೀರಗಣಾಚಾರಿಯ ತತ್ವವನ್ನು ಅನುಸರಿಸ್ತಾ ಇದ್ದಂತಹ ಶರಣ ಮಡಿವಾಳ ಮಾಚಿತಂದೆಗಳ ಬಗ್ಗೆ ಅವರು ಹೇಳ್ತಾ ಇದ್ರು. ಮತ್ತು ಧರ್ಮಪಿತ ಅಪ್ಪ ಬಸವಣ್ಣನವರ ಒಂದು ವಚನದ ಬಗ್ಗೆನೂ ಅವರು ಉಲ್ಲೇಖಿಸಿ ಹೇಳ್ತಾರೆ. ಮತ್ತು ಅದರ ಅರ್ಥವನ್ನು ಹೇಳುವಾಗ ಹೇಳ್ತಾ ಇದ್ರು, ಬಟ್ಟೆಯನ್ನು ಶುಚಿಗೊಳಿಸುವಾಗ ಅದು ಯಾವ ರೀತಿ ಅಂತಂದರೆ ಆ ಬಟ್ಟೆ ಮೇಲೆ ಮುನಿಸಲ್ಲ, ನಾವು ಹೇಗೆ ಬಟ್ಟೆಯನ್ನು ಹೋಗಿ ಸೆಳೆಯುವಾಗ ಅಥವಾ ಒಗೆಯುವಾಗ ಜೋರಾಗಿ ಅದನ್ನು ನೆಲಕ್ಕೆ ಕುಟ್ಟಬೇಕಾಗುತ್ತೆ ಅಥವಾ ಬಡಿಬೇಕಾಗುತ್ತೆ, ಆಗ ಅದು ಬಟ್ಟೆ ಹರಿದೋಗ್ಲಿ ಬಟ್ಟೆ ಹಾಳಾಗಲಿ ಅಂತಲ್ಲ, ಬಟ್ಟೆಗೆ ಅಂಟಿರುವಂತಹ ಆ ಕೊಳೆ ಆ ಅದೇ ರೀತಿ ಜನರಲ್ಲಿ ಅಡಕವಾಗಿರುವಂತಹ ಈ ಅಜ್ಞಾನ ಇದು ಹೋಗಲಿ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಬ್ಬ ಶರಣರ ಶರಣ ಮಡಿವಾಳ ಮಾಚಿ ತಂದೆಗಳ ಗಣಾಚಾರ ತತ್ವ ಇತ್ತು ಅಂತ ಇವರು ಹೇಳಿದರು. ಬಹಳ ಅರ್ಥಪೂರ್ಣವಾಗಿ ತಿಳಿಸಿದರು, ನನಗೆ ಬಹಳ ಖುಷಿ ಅನ್ನಿಸ್ತು. ನೀವು ಕೂಡ ಕರೆಯನ್ನು ಮಾಡುವ ಮುಖಾಂತರ ಈ ರೀತಿ ಮಾತನಾಡಬಹುದು, ನಿಮಗೇನು ಗೊತ್ತಿದೆ ಶರಣ ಮಡಿವಾಳ ಮಾಚಿ ತಂದೆಗಳ ಬಗ್ಗೆ ಅಂತ ತಿಳಿಸಬಹುದು. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ಶರಣ ಶರಣಾರ್ಥಿ ಅರಸ್ ಚಾಪ್ಕಾವ್ಯ ಪೋರ್ಗೆ ಅಪರೆ. ಇವತ್ತು ಶರಣ ಮಡಿವಾಳ ಮಾಚಿ ತಂದೆಗಳ ಜಯಂತ್ಯೋತ್ಸವವನ್ನು ಆಚರಿಸಲಾಗ್ತಾ ಇದೆ. ವೀರ ಶರಣ ಮಡಿವಾಳ ಮಾಚಿದೇವ, ನಮಗೆ ವೀರ ಗಂಟೆ ಮಡಿವಾಳ ಮಾಚಿದೇವ ಅಂತ ಹೆಸರು, ಯಾಕಂದ್ರೆ ಒಂದು ಗಂಟೆ ಇಟ್ಟು ಹೋಗ್ತಿದ್ದ ಹೋಗುವಾಗ ಬಾರಿಸುವಂತ ಹೋಗ್ತಿದ್ರಂತೆ. ಆನಂತರ ಖಡ್ಗನು ಒಂದ್ ಕೈಲಿ ಖಡ್ಗ ಒಂದ್ ಕೈಲಿ ಒಂದ್ ಕಡೆ ಗಂಟೆ. ವೀರ ಗಣಾಚಾರಿ ಮಡಿವಾಳ ಮಾಚಿದೇವ ಅಂತಾನು ಕರೀತಾರೆ. ಅವ್ರದ ಚಾರಿತ್ರಿಕ ವಿಷಯ ಹೆಚ್ಚಿಗೆ ಇಲ್ಲ, ಆದ್ರ ಅವ್ರ ಹಿಪ್ಪರಿ ಒಳಗ ಅವ್ರ ಜನಿಸಿದ ಬಗ್ಗೆ ಒಂದ ಜಾನಪದ ಇದ್ರೊಳಗ ಬರ್ತದೆ. ಹಿಪ್ಪರಿಗೆ ಮೆರೆಯುತ್ತಿರಲಿ ಉಪ್ಪರಿಗೆ ಆಗೆಂದು ತುಪ್ಪದ ಹೊಳೆಯಾಗಿ ಹರಿಯುತ್ತಲಿ ಊರೊಳಗೆ ಅಪ್ಪ ಮಾಚಣ್ಣ ಜನಿಸಿದನು. ಒಂದು ಜಾನಪದ ಹಾಡದ ಹಿಂಗದೆ ಅಲ್ಲಿ ಅಂದ್ರ ಅಲ್ಲಿ ಅವ್ರದ ಈಗಾದ್ರೂ ಒಂದ ದೇವಸ್ಥಾನ ಇದೆ ಅಲ್ಲಿ ಕಲ್ಲಿನಾಥ ದೇವಸ್ಥಾನ ಅಂದ್ರ ಊರು ಗ್ರಾಮ ದೇವರು, ಅಲ್ಲಿ ಕಲಿದೇವ ಅನ್ನೋರಿಂದ ಇವರಿಗೆ ಅನುಗ್ರಹ ದೊರೆತಿತ್ತು ಆ ದೇವಸ್ಥಾನದಲ್ಲಿ. ಅದಕ್ಕ ಕಲಿದೇವ ಇವರು ತಮ್ಮ ಗುರುಗಳದನ್ನ ವಚನಾಂಕಿತವನ್ನ ಇಟ್ಕೊಳ್ತಾರೆ. ಅವನ ವೀರ ಶಿವರತ್ವ ಬಗ್ಗೆ ಒಂದ ಪೌರಾಣಿಕ ಕಥೆ ಹೇಳ್ತಾರ ಅವರು. ಅದ್ರ ಏನಂದ್ರೆ ಅವ ಶಿವಶರಣ ಅದನ್ನ ಇವಾಗ ಅಷ್ಟೇ ಹೋಗಿತ್ತಿದ್ದ,
ಮತ್ ಬೇರೆಯವರು ಹೋಗುವಾಗ ಹಾದಿಯೊಳಗೆ ಯಾರು ಇವ್ರಿಗೆ ಅಟ್ಟ ಬರಬಾರ್ದಂತೆ, ಇದ್ರ ಅವ್ರನ್ನ ಸಂಹಾರ ಮಾಡೇ ಬಿಡ್ತಿದ್ದಂತೆ, ಕಂಟೆ ಬಾರಿಸ್ಕೊಂತ ಹೋಗ್ತಿದ್ದಂತೆ ಯಾರು ಬರಬಾರ್ದಂತೇಳಿ. ಆದ್ರೂ ಇವನ್ನ ಸೊಕ್ ಮುರಿಬೇಕಂತೇಳಿ ಇವನು ವಿರೋಧ ಇದ್ದವರು ಒಬ್ಬ ಶರೆಗುಡ್ಕನ ಕಳಿಸ್ಕೊಡ್ತಾರ, ಹೋಗ್ ನೀ ಅವನ್ ಮುಂದೆ ಅದ್ರಿ ಹೋಗೋ ಅವ್ನ ಮುಟ್ಟು ಅಂತೇಳಿ, ಅವ್ನು ಓಡಿ ಬಂದವನ್ ಮುಟ್ಟಾಕ್ ಬರ್ತಾನಂತ. ಆದ್ರೆ ಕಡ್ಗ ಹಿಡವಾರ ಅವಾಗ ಕಡ್ಗೆಲ್ಲ ಹೊಡಿತಾನಂತ ಒಂದ್ ಕಟ್ಟಿ ಒಳಗೆ ಬರ್ತಾರೆ, ಕಟ್ಟಿಗೆಯಿಂದ ಅವ್ನು ಸಂಹಾರ ಮಾಡಿದಂತ. ಇನ್ನೊಂದ್ ಕಡೆ ಏನ್ ಬರ್ತದೆ ಅಂದ್ರೆ ಅವನು ಒಂದ ಸಣ್ಣ ಕಲ್ ತಗೊಂಡ್ ಎತ್ತಿವಿ ಆಕಾಶ ಹೋಗದಂಗ ಅವ್ನು ಒಗದ್ ಬಿಟ್ಟ ಬಿದ್ದು ಸತ್ತ ಅಂತ ಏನೋ ಒಂದ್ ಕಡೆ ಬರ್ತದೆ. ಇದನ್ನ ನೋಡಿ ಅವನ್ ಕೊಂದ್ ಕೂಡ್ಲೆ ಅದ ಏನಪ್ಪ ತಾನ ಎಷ್ಟು ಸೊಕ್ಕಿನಿಂದ ಮೆರಿತಾನೋ ಅಂತೇಳಿ ಒಬ್ಬನ ಕೊಂದನ ಅಮಾಯಕನ ಒಬ್ಬನ ಕೊಂದನ ಅಂತೇಳಿ ಬಿಜ್ಜಳಗ ಕಂಪ್ಲೇಂಟ್ ಕೊಡ್ತಾರೆ. ಆ ಬಿಜ್ಜಳಂಗಾರ ಅವ್ರ ಸೇನಾಪತಿ ಒಬ್ರಿಗೆ ಹೇಳ್ತಾನ ಅಮ್ಮ ಅವನ್ನ ಸಂಹಾರ ಮಾಡು ಅಂತೇಳಿ. ಅವ ಏನ್ ಮಾಡ್ತಾನೋ ಅಂತ ಮದಿಷದ ಮದ್ದಾನೆ ಕಳಿಸ್ಕೊಡ್ತಾರ, ಆನೆ ಕೇಳಿಟ್ಕೊಂತ ಅವಾಜ್ ಮಾಡ್ಕೊಂತ ಬರ್ತಾರೆ. ಆದ್ರೆ ಮತ್ತೆ ಖಡ್ಗೆ ಐತಿ ಅದನ್ನ ಖಡ್ಗೆ ಜಳಪಿಸ್ಕಾರ ಸಿಟ್ಟು ಕೆಟ್ಟಗಣ್ಣಿಂದ ನೋಡಿದ ಕೂಡಲೇ ಅದು ಹೆದರಿ ಅವ್ರಿಗೆ ನಮಸ್ಕಾರ ಮಾಡ್ತದೆ ಅಂತೆ, ಅಲ್ಲೇ ಬಿದ್ದು ಬಿಡ್ತಾ ಇದ್ ಮಾಡ್ಕೊಂಡ. ಈ ಸುದ್ದಿ ಬಿಜಲ್ ಗೊತ್ತಾಕೈತಿ, ಅವಾಗ ಆಶ್ಚರ್ಯ ಅನಿಸ್ತಂತ ಇಂತ ಮಹಾತ್ಮ ಯಾರು ಇರ್ಬಹುದು. ಅದಕ್ಕೆ ಬಸವಣ್ಣನ ಕೇಳಿದಂತ, ಅದು ವೀರ ಗಣಾಚಾರ್ಯ ಮಡಿವಾಳ ಮಾಚಿದ ದೊಡ್ಡ ಶರಣ, ಅವಾಗ ಏನ್ರ ಅಪಶಕನೋ ಅಥವಾ ಅವನ್ ನನ್ಗೆ ಯಾವ ಅವನ ಶಕ್ತಿ ಮುಂದೆ ಯಾವ್ದು ನಡೆಯುವಲ್ಲ, ಹೋಗಿ ಅವ್ನ ಕ್ಷಮೆ ಕೇಳ್ಕೊಳ್ಳೋಣ ಅಂತ ಹೇಳ್ಕೊಂಡ್ರೆ ಬಿಜ್ಜಲ್ನ ಸಹಿತ ಕರ್ಕೊಂಡು ಬಂದ ಮಡಿವಾಳ ಮಸಿ ಅವ್ನ ಕ್ಷಮೆ ಕೇಳ್ಕೊಳ್ತಾರು. ಕ್ಷಮೆ ಕೇಳ್ಕೊಂಡ ನಂತರ ಆನೇನು ಜೀವಂತ ಎದ್ದು ನಿಂದಿರ್ತೈತಿ. ಒಬ್ಬ ಸೆರೆಗುಡ್ತಿದ್ದ ಅವನು ತಾನು ಜೀವ ಬರ್ತದೆ ಅವನು ಈಗ ಅವನ್ದ ಇದತ್ತೆ. ಮತ್ ಇನ್ನೊಂದು ಆಗಿ ಅದ ಜೀವನ ಅದ ನೋಡ್ರಿ ಚಂದಯ್ಯ, ನುಲಿಯ ಚಂದಯ್ಯ ಇಷ್ಟಲಿಂಗ ಧರಿಸಿಕೊಳ್ಳಕ್ ತಯಾರ ಇರಲ್ಲ. ನಮ್ಮ ಜಂಗಮ ಶರೀರ ಇರುವಾಗ ನಂಗೆ ಇಷ್ಟಲಿಂಗ ಹಾಕ್ಬೇಕು ಅಂತೇಳಿ ಅಲ್ಲ ಅಪ್ಪರೆ ಅವರು ಕಾಯಕವನ್ನ ಮಾಡುತ್ತಾ ಇರಕ್ಕಂತ ಸಂದರ್ಭದಲ್ಲಿ ಅವರ ಇಷ್ಟಲಿಂಗ ಜಾರಿ ಬಿದ್ದು ಹೋಗುತ್ತೆ ಅಂತ ಓದಿದ್ದೆ ನಾನು. ಆಗ ಈ ಒಂದು ಪ್ರಸಂಗ ಬರುತ್ತೆ, ಅದನ್ನ ಹುಡುಕಿ ಮತ್ತೆ ಕಟ್ಟಿಕೊಳ್ಳಕ್ ಅವರು. ಹೌದು ಹೌದು ಹೌದು, ನಂಗೆ ಜಂಗ ವಿಷಯ ಇರುವಾಗ ಇಷ್ಟಲಿಂಗ ಹಂಗ ನನಗೇಕಂತೇಳಿ ಬರ್ತಾನ. ಅದ್ ಬಂದ ಜಗಳ ಕೊನೆಗೆ ಇವ್ರ ಕಡೆ ಬರ್ತದೆ ಮಡಿವಾಳ ಮಾಚಿದೇವರ ಹತ್ರ ಬರ್ತದೆ. ಆನಂತರ ಫೈನಲ್ ಕಿರಿಕೆ ಬರ್ತದೆ, ಅನುಭವ ಮಂಟಪದೊಳಗೆ ಬರ್ತದೆ. ಅನುಭವ ಮಂಟಪದೊಳಗ ಒಂದು ಮಾತು ಹೇಳ್ತಾನ್ರಿ, ಅರಿವ ನರಿದಿ ಏನೆಂದು ಕ್ರಿಯೆ ಬಿಡಬಹುದೇ, ಮಧುರಕ್ಕೆ ಮಧುರ ಬದಲಾಗಿ ಆ ಹಸವಿಗೆ ಕೊರತೆಯುಂಟೆ, ಸಕ್ಕರೆ ಸಿಹಿ ಆಗಿದ್ದ ಮಾತ್ರಕ್ಕೆ ಮಧುರ ಜಯನು ತಿರಸ್ಕರಿಸಬಹುದೇ. ಚಂದಯ್ಯನೇ, ಲಿಂಗಾಂಗ ಸಾಮರಸ್ಯ ಸಿದ್ಧಿಸಿದ ಮಾತ್ರಕ್ಕೆ ತತ್ ಸಂಬಂಧವಾದ ಆಚರಣೆ ಬಿಡಬಾರದು. ಕಾಯಕದಲ್ಲಿ ನಿಂದ ಶರಣರಿಗೆ ಶರಣಂಗೆ ಸೇವೆಯವರ ತಪ್ಪು ಹಿಡಿಯುವೇನೆಂದ್ರೆ ಕಾಯಕವೆಂತೂ ನಡೆಯುವುದಯ್ಯ. ಹಂಗ ಅವ್ರಿಗೆ ಸರಿಯಾಗಿ ಒಂದು ಸಂದೇಶ ಕೊಡ್ತಾರೆ, ತಿಳಿಸಿ ಹೇಳ್ಕೊಳ್ಳ. ಅವಾಗ ನುಲಿಯ ಚಂದ ಒಪ್ಪಿಕೊಂಡು ತಪ್ಪಾಯ್ತು, ನಾ ಲಿಂಗ ಧರಿಸ್ಕೊಳ್ತೀನಿ ಅಂತ ಹೇಳಿ ಧರಿಸ್ಕೊಳ್ತಾರೆ. ಅಂತ ಒಂದು ಪ್ರಸಂಗ ಇದ್ರಾಗದೆ ಅದು ಶಿವನಿಗಂಪ ಅನ್ನೋದು. ಆಗ್ಲಿ ಅಪ್ಪರೆ, ಬಹಳ ಚೆನ್ನಾಗಿ ತಿಳಿಸಿದ್ರಿ, ಮತ್ತೇನಾದ್ರೂ ಹೇಳ್ತೀರಾ ಶರಣರ ಬಗ್ಗೆ? ಅವ್ರದೇ ಒಂದು ಸಣ್ಣ ವಚನ ಹೇಳ್ತೀನಿ, ದಯವಿಟ್ಟು ಹೇಳಿ. ಆಚಾರ ಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮ ಲಿಂಗ, ಪ್ರಸಾದ ಲಿಂಗ, ಮಹಾಲಿಂಗ, ಇಷ್ಟ ಪ್ರಾಣ ಭಾವ ಎಂಬ ಲಿಂಗಗಳು ತಾವೇ ಆ ಬಸವಣ್ಣನಿಂದಾದ ಕಾರಣ ಕಲಿದೇವರಲ್ಲಿ ಅಹೋರಾತ್ರಿಯೊಳೆದ್ದು ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂತಿದ್ದೇನು. ಅಂದ್ರೆ ಬಸವಣ್ಣನ ಕುರಿತು ಬಹಳ ವಚನ ಅದಾವ ಅವರು. ಹೌದು, ಬಸವಣ್ಣನ ಸರ್ವಶ್ರೇಷ್ಠ ಅಂತ ಹೇಳ್ತಾನ ಅವನು. ಹೌದು 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 ಹೌದು. ಆಗ್ಲಿ ಅಪ್ಪರೆ, ಧನ್ಯವಾದ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಶರಣ ಶರಣಾರ್ಥಿ ತಮಗೆ. ಆರ್ ಎಸ್ ಚಾಪ್ಕಾಯ್ ಅಪ್ಪರು ಬೆಳಗಾವಿಯಿಂದ ಆ ಕರೆಯನ್ನು ಮಾಡಿದ್ರು. ನೋಡಿ, ಎಷ್ಟೆಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ರು ನಮಗೆ ಶರಣ ಮಡಿವಾಳ ಮಾಚಿದೇವರ ಬಗ್ಗೆ. ವೀಕ್ಷಕ ಬಂಧುಗಳೇ, ಈಗ ಒಂದು ವಚನ ಗಾಯನವನ್ನು ನೋಡುವಂತಹ ಸಮಯ, ಬನ್ನಿ ನೋಡ್ಕೊಂಬರೋಣ. ಕ್ರಾಂತಿ ಕ್ರಾಂತಿ ಬಸವನ ಕ್ರಾಂತಿ, ಕ್ರಾಂತಿ 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 ಬಸವನ ಕ್ರಾಂತಿ, ಕ್ರಾಂತಿ 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 ಬಸವನ ಕ್ರಾಂತಿ, ಕ್ರಾಂತಿ ಕ್ರಾಂತಿ ಕ್ರಾಂತಿ
ಕ್ರಾಂತಿ ಬಸವನ ಕ್ರಾಂತಿ ಶತಮಾನ ಹನ್ನೆರಡು ಶರಣರ ಕ್ರಾಂತಿ ಜಾತಿ ವಿರುದ್ಧ ದಲಿತರ ಕ್ರಾಂತಿ ಶ್ರಮಿಕರ ಕ್ರಾಂತಿ ಗಾಯಕ ಶರಣರ ಕ್ರಾಂತಿ ಮತೀಯ ವಿರುದ್ಧ ಕ್ರಾಂತಿ ಮತೀಯ ವಿರುದ್ಧ ಕ್ರಾಂತಿ ಕ್ರಾಂತಿ ಬಸವನ ಕ್ರಾಂತಿ 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 ಬಸವನ ಕ್ರಾಂತಿ 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 ಬಸವನ ಕ್ರಾಂತಿ ನಮ್ಮ ಪ್ರಭುವಿನ ಜ್ಞಾನದ ಕ್ರಾಂತಿ ಮಹಾದೇವಿ ಅಕ್ಕನ ವೈರಾಗ್ಯ ಕ್ರಾಂತಿ ಅಲ್ಲಮ ಪ್ರಭುವಿನ ಜ್ಞಾನದ ಕ್ರಾಂತಿ ಮಹಾದೇವಿ ಅಕ್ಕನ ವೈರಾಗ್ಯ ಕ್ರಾಂತಿ ಸಿದ್ಧರಾಮನ ಮಾನವ ಕ್ರಾಂತಿ ಚನ್ನಬಸವನ ವಿಚಾರ ಕ್ರಾಂತಿ ಮೌಢ್ಯದ ವಿರುದ್ಧ ಕ್ರಾಂತಿ ಕ್ರಾಂತಿ ಬಸವನ ಕ್ರಾಂತಿ 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 ಬಸವನ ಕ್ರಾಂತಿ 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 ಬಸವನ ಕ್ರಾಂತಿ ವೀರ ಕ್ರಾಂತಿ ಮನುಷ್ಯತ್ವದ ಘನತೆಯ ಕ್ರಾಂತಿ ಮಡಿವಾಳಯ್ಯನ ವೀರ ಕ್ರಾಂತಿ ಮನುಷ್ಯತ್ವದ ಘನತೆಯ ಕ್ರಾಂತಿ ಅಂತರ್ಜಾತಿಯ ವಿವಾಹ ಕ್ರಾಂತಿ ಮಾನವ ಪ್ರೇಮದ ನೂತನ ಕ್ರಾಂತಿ ಅದುವೇ ಕಲ್ಯಾಣ ಕ್ರಾಂತಿ ಅದುವೇ ಶರಣರ ಕ್ರಾಂತಿ 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 ಬಸವನ 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 ಕ್ರಾಂತಿ ಬಸವ ಧರ್ಮದ ಕ್ರಾಂತಿ ಗೀತೆಯನ್ನು ನೋಡ್ಕೊಂಡು ಬಂದ್ವಲ್ಲ ವೀಕ್ಷಕ ಬಂಧುಗಳೇ. ಮತ್ತೊಮ್ಮೆ ವಚನ ಜ್ಞಾನ ಎಂಬ ಈ ನೇರ ಫೋನಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಶರಣ ಮಡಿವಾಳ ಮಾಚಿದೇವರ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಅವರ ಮತ್ತೊಂದು ವಚನ ಹೀಗಿದೆ: ಉಣ್ಣದೆ ತೃಪ್ತನಾದ ಗುರು, ಆ ಗುರುವು ಪೆಸರ್ಗೊಳ್ಳದೆ ಮುನ್ನವಾದ ಶಿಷ್ಯ, ಇದು ಅನ್ಯರಿಗೆ ಕಾಣಬಾರದು. ತನ್ನೊಳಗಿದ್ದ ಲಿಂಗೈಕ್ಯದ ಭಕ್ತಿಯನ್ನು ಪಸರಕ್ಕಿಕ್ಕುವ ಅಜ್ಞಾನಿಗಳೆತ್ತಬಲ್ಲರು ಕಲಿದೇವರ ದೇವ. ನೋಡಿ ಎಷ್ಟು ಅದ್ಭುತವಾದಂತಹ ವಚನಗಳನ್ನು ಬರೆದಿದ್ದಾರೆ ನಮ್ಮ ಶರಣ ಮಡಿವಾಳ ಮಾಚಿದೇವರು. ಇವತ್ತು ಅವ್ರ ಬಗ್ಗೆ ಮಾತಾಡ್ತಾ ಇದ್ದೇವೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ಹಲೋ ಸರ್, ಶರಣಾರ್ಥಿ. ತಮ್ಮ ಹೆಸರು? ಉಮಾ ಅವರೇ, ಇವತ್ತಿನ ಗೊತ್ತಾಯ್ತು ಹುಬ್ಳಿಯಿಂದ ಅಂತ. ಅಕ್ಕವ್ರೆ, ಇವತ್ತಿನ ವಿಷಯ ಗೊತ್ತಾಯ್ತಾ ತಮಗೆ? ಗೊತ್ತಾಯ್ತ್ರಿ, ಹೇಳಿ ದಯವಿಟ್ಟು ಮಾತಾಡಿ. ಮಡಿವಾಳ ಮಾಚಿದೇವರು
ತಮ್ಮ ಕಾಯಕದ ಜೊತೆಗೆ ತಮ್ಮ ವಚನದ ಮುಖಾಂತರ ಜನರ ಜನರದ ಮನಸ್ಸಿನಾಗಿಂದು ಕಲ್ಮಶನು ಕೊಳೆನು ಮಡಿ ಮಾಡ್ತಾ ಇದ್ರು ಅವರು ತಮ್ಮ ಶರಣವಾಣಿಯಿಂದ. ಆಮೇಲೆ ಹೆಚ್ಚು ಬಸವಣ್ಣವರ ವಚನಗಳನ್ನ ಬಸವಣ್ಣವ್ರ ಬಗ್ಗೆ ಅವರು ವಚನಗಳನ್ನ ರಚಿಸ್ಯಾರ. ಆಮೇಲೆ ಕಲ್ಯಾಣದ ಕ್ರಾಂತಿ ಆದಾಗ ಎಲ್ಲಾ ಶರಣರು ಆ ಕೊಂಡಿ ಮಂಚಣ್ಣನ ದುರುಳತನಕ್ಕ ಇನ್ನ ತಾಳೆಗರಿ ಎಲೆಗಳನ್ನು ಆ ಶರಣ ವಚನ ಸುಡ್ತಾರ ಅಂತ ಹೇಳಿ ಎಲ್ಲರೂ ಅಕ್ಕ ನಾಗಮ್ಮ ಎಲ್ಲಾ ಶರಣರು ತಲೆ ಮೇಲೆ ಹೊತ್ಕೊಂಡು ಎಲ್ಲೆಲ್ಲೇ ಸಾಧ್ಯ ಆಗ್ತೈತೆ ಅಷ್ಟಷ್ಟು ರಕ್ಷಣೆ ಮಾಡ್ಬೇಕು ಅಂತ ಹೇಳಿ ಈಗ ನಿಮ್ದು ಸ್ಕ್ರೀನ್ ಒಳಗೆ ತೋರಿಸಿದ್ರೆ ಕ್ರಾಂತಿ ಮಾಡಿದ್ರು ಅವರು. ಅವಾಗ ಅದರ ಮುಂದಾಳತ್ವ ಇವರು ಮಡಿವಾಳ ಮಾಚಿದೇವರ ತಗೊಂಡಿರ್ತಾರೆ. ಯಾರು ಅದನ್ನ ವಚನ ರಕ್ಷಣೆ ಮಾಡುವಾಗ ಅಡ್ಡ ಬರ್ತಾರ ಕ್ರೂರಿಗಳು ಅವ್ರನ್ನ ಎಳೆದು ಸುಡ್ತಿರ್ತಾರಲ್ಲ ಅಂತವ್ರನ್ನ ತಮ್ಮ ಖಡ್ಗದಿಂದ ಅವ್ರನ್ನ ತಮ್ಮ ಖಡ್ಗದಿಂದ ಸಂಹಾರ ಮಾಡ್ಕೊಂತ ಮುಂದ್ ಬರ್ತಾರ ಅವರು. ಅಗ್ದಿ ವೀರ ಯೋಧರಿದ್ದಂಗಿದ್ರು ಅವ್ರು, ಆಗಿನ ವೀರ ಯೋಧರಿದ್ದಂಗಿದ್ರು ಅವರು ನಮ್ಮ ಮಡಿವಾಳಿದ್ರು. ಹಾಗೆ ಕಾದಾಡ್ಕೊಂತ ವಚನಗಳನ್ನ ಇತ್ತಾಗ ಧಾರವಾಡ ಕಡೆ ಉತ್ತರ ಕಡೆ ಧಾರವಾಡ ಹಿಂಗ ಹುಬ್ಬಳ್ಳಿ ಧಾರವಾಡ ಇವೆಲ್ಲ ಮುಖಾಂತರ ಬಂದು ಅವ್ರದ್ದು ಒಂದು ಕಾದೋಳಿ ಅಂತ ಕಾದಾಡಿದ್ದು ಅವರು ಎಷ್ಟೋ ದುರುಳರ್ ಕೂಡ ಕಾದಾಡಿದ್ದು ಒಂದೂರ ಕಾದರವಳ್ಳಿ ಅಂತ ಹೇಳಿ ಅವ್ರೂರ್ ಹೆಸರೇ ಒಂದ್ ಕಾದರವಳ್ಳಿ ಅಂತ ಹೇಳಿ ಅವರು ಅಲ್ಲೇ ಕಾದಾಡ್ತಾ ಅವ್ರು ಅಲ್ಲೇ ಇದು ಆಯ್ತು ಅವ್ರದ್ದು ಲಿಂಗೈಕ್ಯರ ಅಲ್ಲೇ ಅವ್ರದೊಂದು ಇದನ್ನು ಸ್ಥಾಪಿಸ್ಯಾರ. ಹಿಂಗಾಗಿ ಒಟ್ಟೆ ಬಸವಣ್ಣವ್ರ ಬಗ್ಗೆನ ಅವ್ರು ಬಹಳ ವಚನಗಳನ್ನು ರಚಿಸ್ಯಾರ. ಮಡಿವಾಳ ಮಾಚಿ ದೇವ್ರದ್ದು ಬಹಳ ಏನು ನಮ್ಮ ರಕ್ಷಣೆ ವಚನಗಳ ಸಂರಕ್ಷಣೆ ಮಾಡಿದಂತ ಶ್ರೇಷ್ಠ ವೀರ ಯೋಧರು ಅಂತ ಹೇಳ್ಬಹುದು ಶರಣ ಯೋಧರು. ಒಂದು ವಿಷಯ ನನಗೆ ಈಗ ತೋಚಿತು, ಒಂದು ಕಡೆ ಹೇಗೆ 12ನೇ ಶತಮಾನದಲ್ಲಿ ಶರಣ ಮಡಿವಾಳ ಮಾಚಿದೇವರು ನಮ್ಮ ವಚನ ಸಾಹಿತ್ಯದ ರಕ್ಷಣೆಗಾಗಿ ಪಣ ತೊಟ್ಟಿದ್ರು, ಅದೇ ರೀತಿ ಈಗ ನಾವು ಈ ಕ್ಷಣದಲ್ಲಿ ಶರಣ ಫಗು ಹಳಕಟ್ಟಿ ಅಪ್ಪವ್ರನ್ನ ಸ್ಮರಿಸ್ಕೋಬಹುದಾ ಅಂತ ಅಲ್ವಾ? ನೆನ್ಸ್ಕೋಬೇಕ್ರಿ, ನಮ್ಮ ವಚನ ಸಾಹಿತ್ಯ ಉಳಿಬೇಕಾದ್ರೆ ಪ್ರಭು ಹಳಕಟ್ಟಿಯವರಿಂದ ವಕೀಲರಾದ್ರು ತಮ್ಮ ವೃತ್ತಿ ಬಿಟ್ಟು ಅತಿ ಶಿವಗಿಗಳು ನೋಡು ನೀನು ವಕೀಲ ವೃತ್ತಿ ಆಮೇಲೆ ಮಾಡಪ್ಪ, ಈ ಒಂದಿಷ್ಟು ಇವು ಅದಾವ ಅಪ್ಪನವರ ವಚನಗಳನ್ನ ತಾಳೆಗರಿಯೊಳಗ ಅದಾವಲ್ಲ ಇವನ್ನ ರಕ್ಷಣೆ ಮಾಡು ನಿನಗೆ ಶ್ರೇಷ್ಠತೆ ಬರುತ್ತ ಅಂದಿದ್ಕ ಪ್ರಭು ಹಳಕಟ್ಟಿಯವರು ತಮ್ಮ ಮನಿ ಮಾರು ಮಾರಿ ಅವನ್ನ ಸ್ವಂತ ಪ್ರಿಂಟ್ ಹಾಕಿ ವಚನಗಳನ್ನ ರಕ್ಷಣೆ ಮಾಡಿದ್ರು. ಇದಕ್ಕ ಅದರ ಮಡಿವಾಳ ಮಾಚಿದೇವರ ಸಮಕ್ಕಿಂತ ಹೆಚ್ಚಿವ್ರಿ ನಮ್ಮ ಪ್ರಭು ಹಳಕಟ್ಟಿ ವಚನ ಪಿತಾಮಹ ಅಂತಾನೆ ಅವ್ರ ಹೆಸರು. ಇವರಿಬ್ಬರು ಸಮಕಾಲಿಕವಾಗಿ ನಾವು ನೆನ್ಸ್ಕೊಂಡ್ರೆ ಏನು ತಪ್ಪಲ್ಲ ಅನ್ಸುತ್ತೆ. ಎಲ್ಲಾ ಶರಣರ ನೆನ್ಸ್ಕೊಂಡ್ರೆ ತಪ್ಪಲ್ಲ, ಎದ್ರು ಬಸವ ಕುಂತ್ರು ಬಸವ ಶಿವಶರಣರ್ ನೆನ್ಸ್ಕೊಂಡೆ ನಾವು ಜೀವನ ಮಾಡಿದ್ವಿ ಎಲ್ಲಾ. ಅದ್ ಕೆಟ್ಟ ಕಾಲ ಮೊನ್ನೆ ಜ್ಯೋತಿಷ್ಯ ಬಗ್ಗೆ ಹೇಳಿದ್ರು ನೋಡಿ, ಕೆಟ್ಟ ಕಾಲ ಅದು ಏನಿಲ್ಲ, ಒಳ್ಳೆ ಮನಸ್ಸಿನಿಂದ ನಾವ್ ಏನ್ ನೆನ್ಸ್ಕೊಂತೀವಿ ಅವತ್ತು ಎಲ್ಲಾನು ಒಳ್ಳೇದಾಗುತ್ತೆ ವಿನಃ ಯಾವ್ದು ಕೆಟ್ಟಗಳಿಗೆ ಸುಮಾರುಗಳಿಗೆ ಒಳ್ಳೆಗಳಿಗೆ ಏನಿಲ್ಲ. ನಾವು ಒಳ್ಳೆ ಮನಸ್ಸಿನಿಂದ ನಾವ್ ಏನ್ ಮಾಡ್ತೀವಿ ಅದೆಲ್ಲ ಒಳ್ಳೇದಾಗುತ್ತೆ. ಒಳ್ಳೆ ಮನಸ್ಸು ಸತ್ಯ ಶುದ್ಧ ಕಾಯಕ ಜೊತೆಗೆ ಮಾಡ್ಬೇಕು. ಹೌದಲ್ರಿ? ಖಂಡಿತ ಖಂಡಿತ ಅವರೇ, ನಿಮ್ಮ ಮಾತುಗಳು ಸತ್ಯ. ಅವ್ರ ಬಗ್ಗೆ ಒಂದು ವಚನ ಹೇಳಿ ದಯವಿಟ್ಟು ಹೇಳಿ ಅಕ್ಕರೆ ದಯವಿಟ್ಟು. ಸುಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನಾನಿ ನೀವುದು, ದುಃಖ ಒಂದು ಕೋಟಿ ಬಂದಲ್ಲಿ ಬಸವಣ್ಣನಾನಿ ನೀವುದು, ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನಾನಿ ನೀವುದು, ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನಾನಿ ನೀವುದು, ಬಸವಣ್ಣನ ನೆನೆದಲ್ಲದೆ ಎನಗೆ ಭಕ್ತಿ ಇಲ್ಲ ಇಂದು, ಬಸವಣ್ಣನ ನೆನೆದಲ್ಲದೆ ಎನಗೆ ಮುಕ್ತಿ ಇಲ್ಲ ಇಂದು, ಆನು ಬಸವಣ್ಣ ನೀನು ಬಸವಣ್ಣ, ಎನ್ನುತ್ತಿದ್ದೆವು ಕಾಣ ಕಲಿ ದೇವರ ದೇವ. ಸುಖವೊಂದು ಕೋಟಿ ಬಂದಲ್ಲಿ ಬಸವಣ್ಣನಾನಿನಿಯುದು. ಧನ್ಯವಾದ ಧನ್ಯವಾದ ಅವರೇ ಕರೆ ಮಾಡಿ ಮಾತನಾಡಿದ್ದಕ್ಕೆ. ಸರ್ ಸಿಕ್ತು
ಹೇಳಿ 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 ಹೇಳಿ. ಧನ್ಯವಾದ ತಮಗೆ, ಧನ್ಯವಾದ ಕರೆ ಮಾಡಿ ಮಾತನಾಡಿದ್ದಕ್ಕೆ, ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಶರಣು ಶರಣಾರ್ಥಿ ತಮಗೆ ಉಮಾಕ್ ಅವರು ಕರೆಯನ್ನು ಮಾಡಿದರು. ನೋಡಿ, ತುಂಬ ಅದ್ಭುತವಾಗಿ ಮಾತಾಡಿ ಭಾಳಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರು. ಜೊತೆಯಲ್ಲಿ ಅಷ್ಟೇ ಅದ್ಭುತವಾಗಿ ಶರಣ ಮಡಿವಾಳ ಮಾಚಿದೇವರ ಒಂದು ವಚನವನ್ನು ಅವರು ಹಾಡಿದರು. ಕರೆ ಮಾಡುವ ಮುಖಾಂತರ ನೀವು ಕೂಡ ಇವತ್ತಿನ ವಿಷಯದ ಬಗ್ಗೆ ಮಾತಾಡಬಹುದು. ಹೌದು, ನನಗೆ ಹಾಗೆ ಅಕ್ಕೋರ ಜೊತೆ ಮಾತಾಡ್ತಾ ಇರುವಾಗ ಅನ್ನಿಸ್ತು, ಹೌದು, ಒಂದು ಕಡೆ 12ನೇ ಶತಮಾನದಲ್ಲಿ ಹೇಗೆ ಶರಣ ಮಡಿವಾಳ ಮಾಚಿದೇವರು ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಿದರು, ಮತ್ತೊಂದು ಕಡೆ ನಮಗೆ ಫಗು ಹಳಕಟ್ಟಿ ಅಪ್ಪೋರು, ಶರಣ ಫಗು ಹಳಕಟ್ಟಿ ಅಪ್ಪೋರು ನನಗೆ ನೆನಪಿಗೆ ಬಂದರು. ಅವರ ಕಾರ್ಯ ನಡೆದಿದ್ದಿಲ್ಲ ಅಂತಂದರೆ ಬಹುಶಃ ನಮಗೆ ವಚನ ಸಾಹಿತ್ಯದ ಪರಿಚಯವೇ ಆಗ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ. ಈಗ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ, ಶರಣ ಶರಣಾರ್ಥಿ ನಿರ್ಮಲಾ ಅವರ ಬೀದರ್ನಿಂದ? ಅವರೇ, ಇವತ್ತಿನ ವಿಷಯ ಗೊತ್ತಾಗಿರ್ಬೇಕಲ್ವಾ ನಿಮಗೆ? ಇವತ್ತು ಅವರೇ ಶರಣ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವವನ್ನು ಆಚರಿಸಲಾಗ್ತಾ ಇದೆ ಇವತ್ತು. ಹಾ, ನಾವು ಅವ್ರ ಬಗ್ಗೆನೆ ಮಾತಾಡ್ತಾ ಇದ್ದೇವೆ, ನೀವು ಹೇಳಿ. ಮಾಚಿದೇವ ಜಯಂತಿಯ ಶುಭಾಶಯಗಳು. ತಮಗೂ ಶರಣ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವದ ಶುಭಾಶಯಗಳು ಅವರೇ, ಹೇಳಿ ಹೇಳಿ ಹೇಳಿ. ಈ ಮಾಚಿದೇವರು ಶಿವಶರಣರು ಬಟ್ಟೆ ಅಷ್ಟೇ ತೊಳಿತಿದ್ರು, ಬೇರೆಯವ್ರದ್ದು ಯಾರ್ದು ತೊಳಿತಿತ್ತಿಲ್ಲ. ಅವು ಬಟ್ಟೆಗಳನ್ನು ತೊಳ್ಕೊಂಡು ಬರ್ಲತ್ರ ಕೈಯಲ್ಲಿ ಒಂದು ಗಂಟೆ ಹಿಡ್ಕೊಂಡು ಬರ್ತಿದ್ರಂತ. ನಾವು ಓದಿದ್ದು ಅಷ್ಟೇ ಇದು ಅಲ್ಲ, ದಾರಿಯಲ್ಲಿ ಯಾರನ್ನು ಬಂದ್ರು ಗಂಟೆ ಬಾರಿಸ್ಕೊತಾ ಬರ್ತಿದ್ರು. ಅದಕ್ಕವ್ರಿಗೆ ವೀರಗಂಟೆಯ ಮಡಿವಾಳ ಮಾಚಿದೇವ ಅಂತ ಕರಿತಿದ್ರು. ಕಲ್ಯಾಣ ಕ್ರಾಂತಿಯಲ್ಲಿ ಮಾಚಿದೇವರ ಪಾತ್ರ ಬಹಳ ದೊಡ್ಡದು ಅಣ್ಣವ್ರಿ, ಅಮೋಘವಾದದ್ದು. ಅದಲ್ಲದೆ ಚನ್ನಬಸವಣ್ಣವರಿಗೆ ಅವರ ಅಂತಿಮ ದಿನ ಏನಿರ್ತಾವಲ್ಲ ಅದ್ರಾಗ ಅವ್ರಿಗ ಬೆಂಬಲವಾಗಿ ನಿಂತಿದ್ದವರು. ಶಿವಶರಣರ ಪಡೆ ಸೇನಾಪತಿ ಆಗಿ ಅವರು ಬಿಜಾಡ್ ರಾಜನ ಸೈನ್ಯ ಇದು ಮಾಡಲ್ದೆ ತಂದೊಂದು ತಾ ಸೈನ್ಯ ಇದು ಮಾಡ್ಕೊಂಡು ಆ ಸೈನ್ಯರಾಗಿ ಎಲ್ಲ ಒಂದು ಧೈರ್ಯ ತುಂಬತ ಅವ್ರ ಎದೆಯಲ್ಲಿ ಧೈರ್ಯ ತುಂಬಿಕೊಂಡು ಅವ್ರ ರಾಜಂದು ಸೈನ್ಯಗ ಬಲೆ ಬೀಳದಂಗ ವಚನ ಸಾಹಿತ್ಯವನ್ನು ಸುರಕ್ಷಿತವಾಗಿ ಈಗಿನ ಕಾರವಾರ ಜಿಲ್ಲೆಯ ಏನು ಉಳಿವಿ ಇದೆ ಆ ಉಳಿವಿಯಲ್ಲಿ ತಲುಪಿಸುವ ಶ್ರೇಯ ಮಾಚಿದೇವರಿಗೆ ಸಲ್ಲುತ್ತದೆ. ಆಯ್ತು, ಆಮೇಲೆ ಅದು ವಚನ ಸುರಕ್ಷಿತವಾಗಿ ಅಲ್ಲಿ ಹೋಗಿ ಮುಟ್ಟದ ಅಂತ ಈಗ ಅದಕ್ಕೇನು ಧಕ್ಕೆ ಇಲ್ಲ ಅಂತಂದ ಅವರಿಗೂ ಮನವರಿಕೆ ಆದಾಗ ಅವರು ತಮ್ಮ ಹಿಪ್ಪರಿಗೆಯಲ್ಲಿ ಆರಾಧ್ಯ ದೇವರ ಕಲ್ಲಿನಾಥ ಅಂಬಲ್ಲಿ ಲಿಂಗೈಕ್ಯವಾಗುತ್ತಾರೆ. ಇವತ್ತಿಗೂ ಅಲ್ಲಿ ಅವ್ರದ್ದು ಸಮಾಧಿ ಇದೆ ಅಂತ ಓದೋದ್ರಾಗ ಗೊತ್ತಾಗ್ಯದ. ಅವ್ರ ವಚನ ನಾಮಕ್ಕಿಂತ ಕಲ್ಲಿನಾಥನೇ ಕಲ್ಲಿನ ದೇವರ ದೇವ ಅಂತಂದು ಹೇಳಕ ಇಷ್ಟಪಡ್ತೀನಿ. ಅವರ ಅವ್ರ ಜನ್ಮಸ್ಥಳ ದೇವರ ಹಿಪ್ಪರಿಗೆ ಆದ್ರೆ ಮತ್ತೊಂದ್ ಕಡೆ ಅವರು ಈಗ ತಾನೆ ನಮಗೆ ನನಗ್ ಗೊತ್ತಿರೋ ಮಾಹಿತಿ ಪ್ರಕಾರ ಅವರು ಕಾತರವಳ್ಳಿ ಅಥವಾ ಕಾದ್ರೊಳ್ಳಿ ಅನ್ನುವಂತಹ ಸ್ಥಳದಲ್ಲಿ ಅವ್ರು ಲಿಂಗೈಕ್ಯರಾಗ್ತಾರೆ ಅಲ್ವಾ? ನಂಬಲ್ಲಿ ಪುಸ್ತಕ ನಾವ್ ಏನು ಓದಿದ ಅದ್ರಾಗ ಆ ರೀತಿ ಆಗ್ಲಿ ಆಗ್ಲಿ ಪರವಾಗಿಲ್ಲ. ಈಗ ಮತ್ತೇನ್ ಹೇಳ್ತೀರಾ, ವಚನ ಏನಾದ್ರು ಹೇಳ್ತೀರಾ? ಹೇಳ್ತೀನಿ, ಮಡಿವಾಳ ಮಾತೆಯವ್ರದೇ ಹೇಳ್ತೀನಿ. ವಾಯುವಿನ ಗುಣ ಸರ್ಪ ಗುಣ ಬಲ್ಲದು, ವಾಯುವಿನ ಗುಣ ಸರ್ಪ ಬಲ್ಲದು, ಮಧುರ ಗುಣ ಇರುವೆ ಬಲ್ಲದು, ಗೋತ್ರದ ಗುಣ ಕಾಗೆ ಬಲ್ಲದು, ವೇಳೆ ಗುಣ ಕೋಳಿ ಬಲ್ಲದು. ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಬಂದು ಶಿವಜ್ಞಾನ ಅರಿದರೆ ಆ ಕಾಗೆ ಕೋಳಿಗಿಂತ ಕರಕಷ್ಟ ಕಾಡ ಕಲಿ ದೇವರ ದೇವ. ಶರಣಾರ್ಥಿ ಅವರೇ, ನೋಡಿ ನಿರ್ಮಲಾ ಅವರು ಬೀದರ್ನಿಂದ ಕರೆಯನ್ನು ಮಾಡಿ ಮಾತಾಡಿದರು. ಇವರು ಕೂಡ ಮತ್ತಷ್ಟು ಮಾಹಿತಿಯನ್ನು ನಮಗೆ ತಿಳಿಸ್ಕೊಟ್ರು. ಶರಣ ಮಡಿವಾಳ ಮಾಚಿದೇವರ ಬಗ್ಗೆ ಇವತ್ತು ನಾವು ವೀರಗಣಾಚಾರಿ ಶರಣ ಮಡಿವಾಳ ಮಾಚಿದೇವರ ಬಗ್ಗೆ ಮಾತಾಡ್ತಾ ಇದ್ದೇವೆ. ಇವರು ಕೂಡ ಕರೆ ಮಾಡಿ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಅವರು ಕೇವಲ ಶರಣರ ಬಟ್ಟೆಯನ್ನು ಮಡಿ ಮಾಡುವಂತಹ ತೊಳೆದುಕೊಡುವಂತಹ ಆ ಕಾಯಕವನ್ನು ಮಾಡ್ತಾಯಿದ್ರು. ಜೊತೆಗೆ ಅವರು ಒಂದು ಗಂಟೆಯನ್ನು ಇಟ್ಕೊಂಡಿರ್ತಾ ಇದ್ರು, ಒಂದು ಕೈಯಲ್ಲಿ ಅವರ ಬಳಿ ಖಡ್ಗ ಇರ್ತಾ ಇತ್ತು. ಅಂತಂದರೆ ಈ ಶಿವಶರಣರ ಅಲ್ಲದ ಅಂದರೆ ಈ ಶರಣ ತತ್ವನ ಅನುಸರಿಸದೇ ಇದ್ದಂತಹ ಜನರ ಮುಖವನ್ನು ಬಹುಶಃ ಅವರು ನೋಡೋಕ್ಕೆ ಇಷ್ಟಪಡ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ. ಆ ಕಾರಣಕ್ಕಾಗಿ ಯಾವಾಗಲೂ ಗಂಟೆ ಸದನ ಮಾಡ್ಕೊಂಡು ಹೋಗ್ತಾಯಿದ್ರು. ನೀವು ಯಾರು ಏಕದೇವ ಉಪಾಸನೆಯಲ್ಲಿ ತೊಡಗಿಲ್ವೋ ಮತ್ತು ಯಾರು
ಇಷ್ಟಲಿಂಗವನ್ನು ಧರಿಸಿಲ್ವೋ ಅಂಥವ್ರು ನನಗೆ ಮುಖನೇ ತೋರಿಸ್ಬೇಡಿ, ನನಗೆ ನಿಮ್ಮಂಥವ್ರ ಮುಖನೂ ನೋಡೋಕೆ ಇಷ್ಟ ಇಲ್ಲ ಅಂತ ಅವರು ಹೇಳ್ತಾ ಇದ್ರು ಅಂತ ಕಾಣಿಸುತ್ತೆ. ಆ ಕಾರಣಕ್ಕಾಗಿ ಒಂದು ಕಡೆ ಅವರು ಗಂಟೆನ ಇಟ್ಕೊಳ್ತಾ ಇದ್ರು, ಮತ್ತು ಅವ್ರ ಬಗ್ಗೆ ಬಹಳಷ್ಟು ಮಾಹಿತಿ ನಮಗೆ ಸಿಗ್ತಾ ಇದೆ. ನೀವು ಕೂಡ ಕರೆ ಮಾಡುವ ಮುಖಾಂತರ ಶರಣರು ಕುರಿತಾದಂಥ ಯಾವುದಾದ್ರೂ ಮಾಹಿತಿ ಇದ್ದರೆ ಆ ಮಾಹಿತಿಯನ್ನು ಹಂಚ್ಕೋಬಹುದು, ಜೊತೆಯಲ್ಲಿ ಅವರದ್ದೇ ವಚನಗಳನ್ನು ಕೂಡ ಇಲ್ಲಿ ಹೇಳಬಹುದು, ಅಥವಾ ಬೇರೆ ಬಸವಾದಿ ಶರಣರ ವಚನಗಳನ್ನು ಕೂಡ ಹೇಳಬಹುದು. ಜೊತೆ ಜೊತೆಯಾಗಿ ಸಮಾಜಕ್ಕೆ ಉಳಿತನ ಉಂಟು ಮಾಡುವಂಥ ಯಾವುದಾದ್ರೂ ಸಂದೇಶ ಇದ್ದರೆ ಆ ಒಂದು ಸಂದೇಶವನ್ನು ಕೂಡ ಈ ಒಂದು ವಚನ ಜ್ಞಾನ ಎನ್ನುವ ನೇರ ಫೋನಿನ ಕಾರ್ಯಕ್ರಮದ ಮುಖೇನ ನೀವು ಹಂಚ್ಕೋಬಹುದಾಗಿದೆ. ನೀವುಗಳು ಕರೆ ಮಾಡಬೇಕಾಗಿರುವಂತಹ ದೂರವಾಣಿ ಸಂಖ್ಯೆಗಳನ್ನು ನಮ್ಮ ಶ್ರೀ ಬಸವ ಟಿವಿಯ ಪರದೆ ಮೇಲೆ ನಾವು ತೋರಿಸ್ತಾ ಇದ್ದೇವೆ. ಈಗ ಮತ್ತೊಂದು ವಚನ ಇದೆ, ಎನ್ನ ಮನ ಬಸವಣ್ಣ ಎನ್ನ ವಾಕು ಚನ್ನ ಬಸವಣ್ಣ ಎನ್ನ ಕಾಯ ಪ್ರಭುದೇವರು ಇಂತಿ ಮೂವರ ಪಾದವನು ತ್ರಿಕರ್ಣ ಶುದ್ಧದಿಂದ ನಂಬಿ ನಂಬಿ ನಮೋ ನಮೋ ಎನ್ನುತ್ತಿರದ್ದೇನೋ ಕಾಣ ಕಲಿದೇವರ ದೇವ. ಇದು ಕೂಡ ಶರಣ ಮಡಿವಾಳ ಮಾಚಿದೇವರ ಮತ್ತೊಂದು ವಚನ ಆಗಿತ್ತು. ಕರೆ ಮಾಡುವ ಮುಖಾಂತರ ನೀವು ಇವರ ಮತ್ತಷ್ಟು ವಚನಗಳನ್ನು ನಿಮಗೇನಾದರೂ ಗೊತ್ತಿದ್ದರೆ ಆ ವಚನಗಳನ್ನು ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಹಂಚ್ಕೋಬಹುದು. ಜೊತೆಯಾಗಿ ಸಮಾಜಕ್ಕೆ ಒಳಿತನ್ನು ಉಂಟು ಮಾಡುವಂಥ ಯಾವುದಾದ್ರೂ ಉಪಯುಕ್ತ ಮಾಹಿತಿ ನಿಮ್ಮ ಬಳಿ ಇದ್ದರೆ ಆ ಮಾಹಿತಿಯನ್ನು ಕೂಡ ಹಂಚ್ಕೋಬಹುದು. ಇವತ್ತು ವೀರಗಣಾಚಾರ್ಯ ಶರಣ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವವನ್ನು ಆಚರಿಸಲಾಗ್ತಾ ಇದೆ. ಆ ಒಂದು ಕಾರಣಕ್ಕಾಗಿ ನಾವು ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ದೇವೆ. ಕರೆ ಮಾಡುವ ಮುಖಾಂತರ ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೋಡಿ, ನಮಗೀಗಾಗಲೇ ಸಾಕಷ್ಟು ಮಾಹಿತಿ ಸಿಕ್ಕಿದೆ. ಕರೆ ಮಾಡಿದಂತಹ ಹಿರಿಯರು ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಇದರ ಜೊತೆಗೆ ಏನಾದರೂ ಮಾಹಿತಿ ನಿಮಗೆ ಇದರ ಬಗ್ಗೆ ಹೆಚ್ಚಿನ ಈ ಒಬ್ಬ ಶರಣರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ಆ ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೋಬಹುದು. ಈಗ ಮತ್ತೊಬ್ಬರು ಕರೆಯ ಮುಖಾಂತರ ಸಿದ್ಧರಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ, ಶರಣು ಶರಣಾರ್ಥಿ ಬಸವಪ್ರಭು ದೊಡ್ಡಮನಿ ಅಪ್ಪೋರ್ಗೆ. ಹಾಂ ಅಪ್ಪೋರೆ, ಇವತ್ತಿನ ವಿಷಯ ಗೊತ್ತಾಯ್ತಾ ತಮಗೆ? ಹೇಳ್ರಿ ಅಪ್ಪೋರೆ, ಏನ್ ಹೇಳ್ತೀರಾ? ವೀರಗಣಾಚಾರಿ ಶರಣ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವದ ಶುಭಾಶಯಗಳು. ಹೇಳಿ ಅಪ್ಪೋರೆ. ಎಲ್ಲಾ ಶರಣ ಅಂತ ಹೇಳಿದ್ರಿ ಗಾಳಿ ಎಂತಂದ್ರೆ ಅವರು ಶರಣ ಬಟ್ಟೆ ಒಗಿತಿದ್ರು ಇದು ಮಾಡ್ತಿದ್ರು ಅಂತ ಹೇಳ್ತಾರೆ. ಆದ್ರೆ ವಿಶೇಷ ಅಂತಂದ್ರೆ ನೀಲಮ್ನವ್ರ ಲಿಂಗೈಕ್ಯರಾಗೋ ಮುಂದೆ ಏನ್ರಿ ಸಾಕ್ಷಿ ಇದ್ದವ್ರು ಇಬ್ಬರೇ ಇಬ್ಬರು ವ್ಯಕ್ತಿಗಳು, ಒಬ್ರು ಇವರು ಯಾರು ಮಡವಾಳ ಮಾಚಿದೇವರು, ಆಮೇಲೆ ಅಲ್ಲೇ ಹಡಪದಪ್ಪಣ್ಣವ್ರು. ಹೌದು, ಅಲ್ಲಿ ನೀವು ತಂಗಡಿ ಒಳಗೆ ಹೋದಾಗ ನೋಡ್ಬೋದು ಅವ್ರು ತಂಗಡಿ ಒಳಗೆ ನೀಲಮ್ಮನವ್ರ ಲಿಂಗಕ್ಕೆ ಆಗುವಂತ ಸಾಕ್ಷಿಗಳ ವ್ಯಕ್ತಿಗಳು ಅಂತಂದ್ರೆ ಕಲ್ಯಾಣ ಕಿರಣ್ ಕ್ರಾಂತಿ ಏನಂತಾರೆ ಸಾಕ್ಷಿ ಅಂತಂದ್ರೆ ಇವರೇ ಇಬ್ಬರು ವ್ಯಕ್ತಿಗಳು, ಹಡಪದಪ್ಪಣ್ಣನವರು ಮತ್ತೆ ವೀರಗಣಾಚಾರಿ ಶರಣ ಮಡಿವಾಳ ಮಾಚಿದೇವರು. ಇವರು ಲಿಂಗೈಕ್ಯರಾದದ್ದು ಗೊಡಚಿಯಲ್ಲರಿಗೆ ಕಾಲದಲ್ಲಿ ಇಲ್ಲಾದಾಗ ಅವ್ರ ಸಮಾಧಿ ಮಾತ್ರ ಗೊಡಚಿಯಲ್ಲಿ ಈರಣ್ಣನ ಗುಡಿ ಐತಲ್ರಿ, ಆ ಈರಣ್ಣನ ಗುಡಿ ಹಿಂದಿನ ಬಾಕಿ ಇರೋದನ್ನ ಅದು ಹರಳ ಏನೋ ಮಿಡವ ಮಾಚಿದೇವ್ರ ಶರಣರದ ಇದು ಅಂತ ಗದ್ದಿಗೆ ಕಾದ್ರಳ್ಳಿಯಲ್ಲಿ ಇದಾಗೈತೆ ಅವ್ರಿಗೆ ಪೆಟ್ಟತ್ತೈತಿ. ಕಾದ್ರಳ್ಳಿಯಲ್ಲಿ ಅವ್ರಿಗೆ ಪೆಟ್ಟತ್ತೆ, ಯುದ್ಧ ನಡೆಯುತ್ತೆ, ಯುದ್ಧ ನಡೆದಂತ ಸಂದರ್ಭದಲ್ಲಿ ಅವರು ಗಾಯಗೊಳ್ತಾರೆ. ಹಾ, ಗಾಯಗೊಂಡು ಅವ್ರ ಸಮಾಧಿ ಅಲ್ಲಿ ಮಾಡ್ಯಾರ ಶರಣರು ಅಂತ ದಾಖಲೆಗಳು ಹೇಳ್ತಾ ಇದ್ದಾರೆ. ಎಲ್ಲಿ ಅಂತ ಅಂದ್ರೆ ಅಪ್ಪರೆ ಗೊಡಚಿ ಅಂತ ಅಂದ್ರಲ್ವಾ? ಹಾ, ಗೊಡಚಿ ಇರಣ್ಣ ಗುಡಿ ಹಿಂದ್ಗಡೆ ಇವಾಗ ಸಣ್ಣ ಮುದಿ ಇರಣ್ಣ ಅಂತ ಒಂದು ಇದೈತ್ ನೋಡ್ರಿ ಗೊಡ್ಸಿಟ್ಟಾರೆ ಅದೇ ಅಂತೆ ಅಧಿಕೃತವಾದ ಗತ್ಮಿ ಅಂದ್ರ ಲಿಂಗಾನಂದ ಪಂಚರು ಭಾಷೆ ಹೇಳ್ತಿದ್ರಿ ಅಲ್ಲ. ಅಪ್ಪರೆ ಮತ್ತೇನ್ ಮಾಹಿತಿ ಕೊಡ್ತೀರಾ ಅಥವಾ ಯಾವ್ದಾದ್ರು ವಚನ ಹೇಳ್ತೀರಾ? ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವೆನಗೆ, ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನೆಯ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ ಅಪ್ಪರೇ. ಬಸವಪ್ರಭು ದೊಡ್ಡಮನಿ ಅಣ್ಣವರು ಕರೆಯನ್ನು ಮಾಡಿದರು. ನೋಡಿ, ಅಪ್ಪರು ಮತ್ತಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರು. ಮತ್ತು ಅಲ್ಲಿ ಏನು ಕಾತ್ರವಳ್ಳಿಯಲ್ಲಿ ಶರಣರಿಗೆ ಅಂತಂದರೆ ಶರಣ ಮಡಿವಾಳ ಮಾಚಿದೇವರಿಗೆ ಅಲ್ಲಿ ಅವರಿಗೆ ಪೆಟ್ಟು ಆಗಿದ್ದು, ಅವರಿಗೆ ಗಾಯ ಆಗಿದ್ದು ಯುದ್ಧ ನಡೆದಂತಹ ಸಂದರ್ಭದಲ್ಲಿ. ಆದರೆ ಗೊಡಚಿ ಅನ್ನುವಂತಹ ಸ್ಥಳದಲ್ಲಿ ಇವರ ಗದ್ದುಗೆ ಇದೆ, ಅದೇ ಅಧಿಕೃತವಾದಂತಹ ಮಾಹಿತಿ ಅಂತ ಅವರು ತಿಳಿಸಿದರು. ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಹೇಳಿ ಈಗ ಮತ್ತೊಬ್ಬರು ಕರೆಯನ್ನು ಮಾಡಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ಹಲೋ, ಶರಣು ಶರಣಾರ್ಥಿ, ತಮ್ಮ ಹೆಸರು? ಸರ್ ನಮಸ್ತೆ, ನನ್ನ ಹೆಸರು ರಘು ಅಂತ ಹೇಳಿದ. ದಾವಣಗೆರೆಯಿಂದ ರಘು ಅಣ್ಣವರು. ಅಣ್ಣವರೇ, ಹೇಳಿ. ಇವತ್ತಿನ ವಿಷಯ ಗೊತ್ತಾಯ್ತಾ ಅಣ್ಣವರೇ ತಮಗೆ? ಇಲ್ಲ ಇಲ್ಲ. ಇವತ್ತು ವೀರಗಣಾಚಾರಿ ಶರಣ ಮಡಿವಾಳ ಮಾಚಿದೇವರ ಜಯಂತ್ಯೋತ್ಸವವನ್ನು ಆಚರಿಸಲಾಗ್ತಾ ಇದೆ. ಆ ಕಾರಣಕ್ಕಾಗಿ ಅವ್ರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಅಣ್ಣವರೇ. ಹೇಳಿ ಅಣ್ಣವರೇ, ಏನ್ ಹೇಳ್ತೀರಾ?
ನಿಜಕ್ಕೂ ಮಡಿವಾಳ ಮಾಚಿದೇವ ಅವರು 12ನೇ ಶತಮಾನದ ಶರಣ ಚಳವಳಿಯಲ್ಲಿ ಬಹಳ ಮುಂಚೂಣಿಯಲ್ಲಿ ಬಂದಂತ ಹೆಸರು ಕೂಡ ವ್ಯಕ್ತಿ ಕೂಡ ಹೌದು. ಅವರು ಎಂತದ್ದು ಎಲ್ಲಾ ವಚನಗಳನ್ನ ಸಂರಕ್ಷಣೆ ಮಾಡಿದಂತ ಕೀರ್ತಿ ಕೂಡ ಅವ್ರಿಗೆ ಸಲ್ಲುತ್ತೆ ಅಂತೇಳಿ ಕೇಳಲ್ಪಟ್ಟಿರ್ತಕ್ಕಂಥದ್ ನಾನು. ಅವರು ಬಹಳ ನಿಜಕ್ಕೂ ಎಲ್ಲಾ ಶರಣರಲ್ಲೇ ಅದ್ಭುತವಾಗಿರ್ತಕ್ಕಂತ ವ್ಯಕ್ತಿತ್ವವನ್ನು ಹೊಂದಿದ್ದಂತವ್ರು ಮತ್ತು ನೇರ ನಡೆ ನುಡಿಯ ನಿಷ್ಠುರವಾಗಿರ್ತಕ್ಕಂತ ಶರಣ ಅಂತಲ್ಲೂ ಕೂಡ ಹೆಸರು ತಗೊಂಡಿದ್ದಂತವ್ರು ಮಡಿವಾಳ ಮಾಚಿದೇವ ಅವರು. ಎಲ್ಲಾ ಶರಣರ ಬಟ್ಟೆಗಳನ್ನ ಮಡಿ ಮಾಡ್ತಕ್ಕಂತ ವೃತ್ತಿಯನ್ನ ಮಾಡ್ತಾ ಇದ್ರು ಅಂತೇಳಿ ಕೇಳಲ್ಪಟ್ಟೆ ಇರುವಂತದ್ದು. ಅವ್ರ ಬಗ್ಗೆ ಓದಿರೋಂಥದ್ದು ನಿಜಕ್ಕೂ ಕೂಡ ಅದ್ಭುತವಾದ ವ್ಯಕ್ತಿತ್ವ. ಇವತ್ತಿನ ಸಮಾಜ ಯಾವ ರೀತಿ ಆಗೋಗ್ಬಿಡ್ತು ಅಂತ ಹೇಳಿದ್ರೆ ಅವತ್ತಿನ ಎಲ್ಲಾ ಶರಣ ಸಂಸ್ಕೃತಿಯನ್ನ ಇವತ್ತು ಅನೇಕ ಜಾತಿ ವಿಜಾತಿಗಳಾಗಿ ಮಡಿವಾಳ ಸಮಾಜವನ್ನೇ ಬೇರೆ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಬಹಳ ಬೇಜಾರದ ಸಂಗತಿ ಅಂತ ನನ್ನ ಅಭಿಪ್ರಾಯ. ಹೌದು ಹೌದು, ಈಗ ಆಗ್ಬಾರ್ದಾಗಿತ್ತು ಅಣ್ಣವ್ರೆ. ಇಲ್ಲ, ಅಪ್ಪ ಬಸವಣ್ಣನವರು ಕಟ್ಟ ಬಯಸಿದ ಸಮಾಜ ಇದಾಗಿರ್ಲಿಲ್ಲ, ಇವತ್ತು ನಾವು ಬದುಕ್ತಾ ಇರೋದಾಗಿರ್ಲಿಲ್ಲ. ಹೌದು, ಇದನ್ನ ಒಡೆಯಂತ ಪ್ರಯತ್ನ ಆಗೋಗ್ಬಿಟ್ಟಿದ್ದು ಬಹಳ ವಿಷಾದನೀಯವಾಗಿರ್ತಕ್ಕಂತ ಸಂಗತಿ ಇದು. ಹೌದು ಹೌದು, ಅವ್ರನ್ನೆಲ್ಲರನ್ನು ಕೂಡ ಒಗ್ಗಟ್ಟಿನಲ್ಲಿ ತರಬೇಕು ಅಂತೇಳಿ ಬಹಳ ಅವ್ರ ಕೆಳಸ್ಥಳದ ಸಮುದಾಯವನ್ನ ಮೇಲೆತ್ತಿದಂತ ಅವ್ರಿಗೆಲ್ಲ ಲಿಂಗ ಧಾರಣೆ ಮಾಡಿ ಉನ್ನತವಾಗಿರ್ತಕ್ಕಂಥ ಸಂಸ್ಕಾರವನ್ನ ನೀಡಿ ಅವ್ರನ್ನೆಲ್ಲರನ್ನು ಕೂಡ ಉನ್ನತೀಕರಣಗೊಳಿಸಿ ಅವ್ರನ್ನೆಲ್ಲರೂ ಕೂಡ ನಮ್ಮದೇ ಸಮಾಜದಲ್ಲಿ ಕ್ರೋಢೀಕರಣ ಮಾಡ್ತಕ್ಕಂತ ಪ್ರಯತ್ನವನ್ನು ಮಾಡಿದ್ದು ಅಣ್ಣ ಬಸವಣ್ಣನವರ ಶ್ರೇಯಸ್ಸು. ಅದನ್ನ ಇವತ್ತಿನ ಸಮಾಜ ಅವರ ಅದೇ ಒಬ್ಬ ಮಹಾನ್ ವ್ಯಕ್ತಿಯ ನೇತೃತ್ವದಲ್ಲಿ ಅವ್ರದೇ ಆಗಿರ್ತಕ್ಕಂಥ ಒಂದು ಸಮಾಜವನ್ನ ಕಟ್ಟವ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಆ ಸಮಾಜದ ಮುಖಂಡರುಗಳು ಸಮಾಜವನ್ನ ನಾವೇ ಬೇರೆ ಆಗಿರ್ತಕ್ಕಂಥವ್ರು, ನಾವು ಹೋರಾಟನ ಮುಂಚೂಣಿಲಿ ಹೋಗ್ಬೇಕು, ಬೇರೆ ಸಮುದಾಯಕ್ಕಿಂತ ನಾವು ಮೇಲ್ಮಟ್ಟಕ್ಕೆ ಹೋಗ್ಬೇಕು ಅಂತ ಅವರವರಲ್ಲನ್ನೇ ಸಮಾಜವನ್ನ ಡಿವೈಡ್ ಮಾಡ್ತಕ್ಕಂತ ಪ್ರಯತ್ನ ಮಾಡ್ತಾ ಇರೋಂಥದ್ದು ಬಹಳ ನೋವಿನ ಸಂಗತಿ ಇವೆಲ್ಲ ವಿಚಾರಗಳು. ನಿಜ ಅಣ್ಣವ್ರೆ, ನಿಮ್ಮ ಮಾತುಗಳು ಸತ್ಯ. ಅಪ್ಪ ಬಸವಣ್ಣನವರು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಒಂದೇ ರೀತಿಯಾಗಿ ಬಾಳ್ವೆ ಮಾಡಿ ಅಂತ ಅವರು ಹೇಳಿದ್ರು. ಆದರೆ ಇವತ್ತು ಈ ರೀತಿ ಆಗಿರೋದು ನಿಜಕ್ಕೂ ಬಹಳ ದುಃಖದ ಸಂಗತಿ, ಇದು ಬಹಳ ಬೇಜಾರಿನ ಬೇಸರದ ಸಂಗತಿ. ಇನ್ನು ಮೇಲಾದ್ರೂ ಸಮಾಜ ಮತ್ತೊಮ್ಮೆ ಒಂದಾಗಬೇಕು. ನಿಜಕ್ಕೂ ನನಗೆ ಬಹಳ ದೊಡ್ಡ ಕನಸು ಏನಿತ್ತು ಅಂತ ಹೇಳಿದ್ರೆ ಪರಮ ಪೂಜ್ಯ ಶಿವಕುಮಾರ ಸ್ವಾಮಿಗಳು ಲಿಂಗೈಕ್ಯರಾಗದ್ರೊಳಗೇನೆ ಈ ಎಲ್ಲ ಒಂದು ಘಟನೆ ಕಾರ್ಯಕ್ರಮಗಳು ಕೂಡ ಆಗ್ಬೇಕಾಗಿತ್ತು. ಅವರು ಇವರು ಈ ಒಂದು ಸಮಾಜದ ದೊಡ್ಡ ಸಂಘಟನೆಯನ್ನ ನೋಡ್ಬೇಕಾಗಿತ್ತು ಅವರು. ಇದಕ್ಕೂ ಅವರು ಯಾಕೆ ಅಂತ ಹೇಳಿದ್ರೆ ಅಭಿನವ ಬಸವ ಅಂತೇಳಿ ಹೆಸರು ತಗೊಂಡಿದ್ದಂತ ಮಹಾನ್ ವ್ಯಕ್ತಿ, ಅಂತ ಚೇತನ ಅಂತ ಚೈತನ್ಯ ಮತ್ತೆ ಕರ್ನಾಟಕದಲ್ಲಿ ಹುಟ್ಟಿ ಬರುತ್ತೋ ಇಲ್ಲ ಗೊತ್ತಿಲ್ಲ. ಅವ್ರಿದ್ದಾಗ್ಲೇನೆ ನಾವೆಲ್ಲ ಎಲ್ಲಾ ಸಮಾಜದ ಮುಖಂಡರು ಕೂಡ ಏನಾಗ್ಬೇಕಾಯ್ತು, ಒಂದು ದೊಡ್ಡ ಚಳವಳಿ ರೂಪದಲ್ಲಿ ಇದನ್ನು ಮಾಡ್ಬಿಟ್ಟು ಒಂದಾಗ್ಬೇಕಾಗಿತ್ತು. ಆ ಮೂಲಕ ಅಪ್ಪ ಬಸವಣ್ಣವ್ರಿಗೆ ಒಂದು ದೊಡ್ಡ ಗೌರವ ಕೊಡ್ಬೇಕಾಗಿತ್ತು ಅನ್ನೋದು ನನ್ನ ಆಸೆ. ಆಗ್ಲಿ ಅಣ್ಣವ್ರೆ, ಸಾಧ್ಯವಾದಷ್ಟು ಬೇಗ ನೀವು ಆಶಿಸ್ತಾ ಇರುವಂತೆ ಮತ್ತೆ ಎಲ್ಲ ಸರಿ ಹೋಗ್ಲಿ. ನಿಜಕ್ಕೂ ನಾವು ನಮ್ಮ ಗ್ರಾಮದಲ್ಲಿ ಏನ್ ಮಾಡ್ತಾ ಇದೀವಿ, ಎಲ್ಲಾ ಸಮುದಾಯದ ಎಲ್ಲಾ ಯುವಕರನ್ನು ಕೂಡ ಒಟ್ಟುಗೂಡಿಸ್ಕೊಂಡು ಶ್ರೀ ಬಸವಪ್ರಿಯ ಸಂಘ ಅಂತೇಳಿ ಒಂದು ಸಂಘವನ್ನ ಸ್ಥಾಪನೆ ಮಾಡ್ಕೊಂಡು ಆ ಮೂಲಕ ಎಲ್ಲರನ್ನು ಕೂಡ ಒಗ್ಗಟ್ಟಿನಲ್ಲಿ ತರ ಅಂತ ಪ್ರಯತ್ನವನ್ನು ಮಾಡ್ತಾ ಇದೀವಿ ಖಂಡಿತವೂ ಮಾಡ್ತಾ ಇದೀವಿ. ನಾವೆಲ್ಲರೂ ಒಂದೇನೆ, ನಾವೆಲ್ಲರೂ ಕೂಡ ಬೇರೆ ಬೇರೆ ಅಲ್ಲ, ಮನುಷ್ಯ ಜಾತಿ ಒಂದೇನೆ. ಸಮಾಜ ಹಿರಿಯರು ಮಾಡಿರ್ಬಹುದು ಅವರು ಆ ಜಾತಿ ಈ ಜಾತಿ ಅಂತೇಳಿ, ಅದೆಲ್ಲವೂ ಕೂಡ ಸುಳ್ಳು. ನಾವೆಲ್ಲರೂ ಕೂಡ ಅಪ್ಪ ಬಸವಣ್ಣವ್ರ ಕಂಡಂತ ಕನ್ಸು ಇದು ಅಂತೇಳಿ ಎಲ್ಲ ಯುವಕರಲ್ಲೂ ಕೂಡ ಕನ್ವಿನ್ಸ್ ಮಾಡಿ ಅವ್ರನ್ನೆಲ್ಲ ಒಗ್ಗಟ್ಟಿನಲ್ಲಿ ತರ ಅಂತ ಪ್ರಯತ್ನ ಮಾಡ್ತಾ ಇದೀವಿ ಅಣ್ಣ. ಬಹಳ ಅದ್ಭುತವಾದ ಕಾರ್ಯವನ್ನ ಮಾಡ್ತಾ ಇದ್ದೀರಾ ಅಣ್ಣವರೇ, ತುಂಬಾ ಅದ್ಭುತವಾದಂತಹ ಕಾರ್ಯ ಮಾಡ್ತಾ ಇಲ್ಲ. ಗುರು ವಿಶ್ವಗುರು ಬಸವಣ್ಣವರ ಆಶಯ ಅಷ್ಟೇನೆ, ಅವ್ರು ಹೇಳಿದನ್ನು ನಾವು ಅನುಸರಿಸ್ಬೇಕು. ಹೌದು ಹೌದು ಹೌದು, ಹೇಳೋದೆಲ್ಲ ಹೇಳಾಗಿದೆ. ಹೋಗ್ತಕ್ಕಂಥದ್ರಲ್ಲಿ ಅರ್ಥನೇ ಇರಲ್ಲ ಅದನ್ನ, ಕೇವಲ ಅವರ ಜಯಂತಿ ದಿನ ಅವ್ರಿಗೆ ಒಂದು ಫೋಟೋಕ್ಕೆ ಒಂದು ಹೂವಿನ ಹಾರ ಹಾಕಿ ನಾಲ್ಕು ಹೂವಿನ ಹಾಕೋದ್ರಿಂದ ಏನು ಉಪಯೋಗ ಇಲ್ಲ, ಖಂಡಿತ ಇಲ್ಲ. ಹೌದು, ಅಷ್ಟೇನೆ ನಾನು ಆಶಯ ಮಾಡಂತದ. ಆಗ್ಲಿ ಅಣ್ಣವ್ರೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಶರಣು ಶರಣಾರ್ಥಿ ತಮಗೆ. ರಘುವಣ್ಣವರು ಕರೆಯನ್ನು ಮಾಡಿದರು ದಾವಣಗೆರೆಯಿಂದ. ನೋಡಿ, ಒಂದು ವಿಷಾದವನ್ನು ವ್ಯಕ್ತಪಡಿಸಿದರು. ಇಲ್ಲಿ ಶರಣರ ಹೆಸರುಗಳ ಮೇಲೆ ವಿಂಗಡಣೆ ಆದಂತಹ ಸಮಾಜದ ಬಗ್ಗೆ ಅವರು ತಮ್ಮ ದುಃಖವನ್ನು ವ್ಯಕ್ತಪಡಿಸಿದರು. ಖಂಡಿತವಾಗಿಯೂ ಈ ರೀತಿ ಆಗೋದು ಬೇಡ, ಮತ್ತು ಅಪ್ಪ ಬಸವಣ್ಣನವರ ಹೆಸರನ್ನು ಇಟ್ಕೊಂಡು ಎಲ್ಲರೂ ಕೂಡ ಒಗ್ಗಟ್ಟಿನಲ್ಲಿ ಬಾಳ್ವೆಯನ್ನು ಮಾಡುವಂತಾಗಲಿ ಅಂತ ಆಶಿಸ್ತಾ, ಕೇಳಿದ್ರಲ್ಲ ಕರೆ ಮಾಡಿದಂತಹ ಕನ್ನಡಾಭಿಮಾನಿಗಳ ಮಾತುಗಳನ್ನು, ನಿಮಗೂ ಅವರ ಮಾತುಗಳು ಇಷ್ಟ ಆದವು ಅಂತ ಭಾವಿಸ್ತಾ, ಮತ್ತೊಮ್ಮೆ ವೀರಗಣಾಚಾರಿ ಶರಣ ಮಡಿವಾಳ ಮಾಚಿದೇವರ ಜಯಂತೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ,
ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಬ್ಬ ಶರಣರ ಬಗ್ಗೆ ಅಥವಾ ಮತ್ತೊಂದು ಅದ್ಭುತವಾದಂತಹ ವಿಷಯದ ಬಗ್ಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನಾನು ನಿಮ್ಮ ವಿನಾಯಕ. ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು.